ನಮಸ್ಕಾರ, ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇದರಲ್ಲಿ 17 ಆರೋಪಿಗಳು ಏನು ಮಾಡಿದ್ದಾರೆ, ಕೃತ್ಯ ಹೆಂಗಾಯಿತು, ಯಾವೆಲ್ಲ ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ, ಇದೇ ವಿಚಾರದ ಕುರಿತು ನಾವು ನಿಮಗೆ ವಿವರವಾದಂಥ ಮಾಹಿತಿಯನ್ನು ಈ ವಿಶೇಷ ಕಾರ್ಯಕ್ರಮದ ಮೂಲಕ ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ಚರ್ಚಾ ವಿಷಯ, ಡಿ ಚಾರ್ಜ್ ಆರೋಪಿಗಳಿಗೆ ಢವಟವ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದು ಕರುನಾಡಿನ ಓರ್ವ ಸ್ಟಾರ್ ನಟ. ತನಿಖೆಯನ್ನು ಮಾಡಿರುವಂತಹ ಪೊಲೀಸರು ಬರೋಬ್ಬರಿ 3991 ಪುಟಗಳ ಚಾರ್ಜ್ ಶೀಟನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. 17 ಆರೋಪಿಗಳು, ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಇರುವಂತಹ ಆರೋಪಿಗಳು 17 ಜನ. ಇವರ ವಿರುದ್ಧ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಎ1 ಪವಿತ್ರಗೌಡ, ಎ2 ದರ್ಶನ್ ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಹಾಗೆಯೇ ಸಾಕ್ಷಿಗಳು, FSL ವರದಿಯ ಪ್ರಮುಖ ಅಂಶಗಳು, ಇದೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಎಷ್ಟೆಲ್ಲ ಸಾಕ್ಷಿಗಳಿರಬಹುದು ಈ ಪ್ರಕರಣದಲ್ಲಿ, ಅದನ್ನು ಕೂಡ ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೀವಿ. ಚಾರ್ಜ್ ಶೀಟ್ನಲ್ಲಿ 27 ಜನರ 164 ಸ್ಟೇಟ್ಮೆಂಟನ್ನು ಕೂಡ ಉಲ್ಲೇಖ ಮಾಡಿಕೊಳ್ಳಲಾಗಿದೆ. ಚಾರ್ಜ್ ಶೀಟ್ನಲ್ಲಿ ಪ್ರಕರಣದ ಇಂಚಿಂಚು ಮಾಹಿತಿ ಕೂಡ ಇದೆ. ಗಮನಿಸಬೇಕು ವೀಕ್ಷಕರೇ, ಯಾವೆಲ್ಲ ಆ್ಯಂಗಲ್ನಲ್ಲಿ ತನಿಖೆ ಆಗಿದೆ, ಎಲ್ಲೆಲ್ಲ ಪೊಲೀಸರು ಸ್ಥಳ ಹಾಜರು ಮಾಡಿದ್ದಾರೆ, ಯಾರನ್ನೆಲ್ಲ ವಿಚಾರಣೆ ಮಾಡಿದ್ದಾರೆ, ಯಾರೆಲ್ಲ ಸಾಕ್ಷಿಯಾಗಿದ್ದಾರೆ ಈ ಪ್ರಕರಣದಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನೂ ಕೂಡ, ತನಿಖೆಯ ಇಂಚಿಂಚು ಮಾಹಿತಿ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಇದೆ ಎನ್ನುವಂಥದ್ದಾಗಿ ಗೊತ್ತಾಗ್ತಾ ಇದೆ. ಸದ್ಯ ಅದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಎಸ್, ಬೆಂಗಳೂರು ಪೊಲೀಸ್ ಕಮಿಷನರ್ ಕೂಡ ಈ ಸಂಬಂಧ ಮಾತನಾಡಿದ್ದಾರೆ. ಅವರು ಏನು ಹೇಳಿದರು ಬನ್ನಿ ನೋಡೋಣ. ಈ ಕಾಮಾಕ್ಷಿಪಾಳ್ಯದಲ್ಲಿ ವರದಿಯಾಗಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಸಂಪೂರ್ಣವಾಗಿ ಮುಗಿದಿದ್ದು, ಇವತ್ತು ನಾವು 24ನೇ ACMM ನ್ಯಾಯಾಲಯಕ್ಕೆ ನಾವು ಅಂತಿಮ ವರದಿಯನ್ನು ಸಲ್ಲಿಸ್ತಾ ಇದ್ದೇವೆ. ಇದು ಒಟ್ಟು 17 ಆರೋಪಿತರುಗಳ ವಿರುದ್ಧ ಸುಮಾರು 231 ಸಾಕ್ಷಿದಾರರನ್ನು ಒಳಗೊಂಡಂತೆ ಪ್ರತ್ಯಕ್ಷ, ಸಾಂದರ್ಭಿಕ, ತಾಂತ್ರಿಕ, ವೈಜ್ಞಾನಿಕ ಹಾಗೂ ಇತರೆ ಸಾಕ್ಷ್ಯಾಧಾರಗಳನ್ನು ಹೊಂದಿರತಕ್ಕಂತಹ ಒಂದು ಅಂತಿಮ ವರದಿ ಇದಾಗಿರುತ್ತದೆ. ಒಟ್ಟು 7 ಸಂಪುಟಗಳ 10 ಕಡತಗಳನ್ನು ಇದು ಹೊಂದಿದ್ದು, ಬಹಳ ಬೃಹತ್ ತನಿಖೆಯಾಗಿರೋದ್ರಿಂದ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡಿದ್ದು, ಒಟ್ಟು ಸುಮಾರು 3991 ಪುಟಗಳನ್ನು ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಅವರೆಲ್ಲ ಈಗಲೂ ಕೂಡ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಕೆಲವರುಗಳನ್ನು ಬೇರೆ ಬೇರೆ ನ್ಯಾಯಾಲಯಗಳಿಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಶಿಫ್ಟ್ ಮಾಡಲಾಗಿದೆ. ಇದರಲ್ಲಿ ಒಟ್ಟು ಪ್ರತ್ಯಕ್ಷ ಸಾಕ್ಷಿದಾರರು 3 ಜನ ಮತ್ತು 161 ಮತ್ತು 164 ಸ್ಟೇಟ್ಮೆಂಟ್ಗಳನ್ನು ನಾವೇನು ಮಾಡ್ತೀವಿ, ನ್ಯಾಯಾಧೀಶರ ಮುಂದೆ ಸುಮಾರು 27 ಜನ ಸಾಕ್ಷಿದಾರರ ಹೇಳಿಕೆಗಳನ್ನು ಪಡೆಯಲಾಗಿದೆ. ಉಳಿದವರ ಹೇಳಿಕೆಗಳನ್ನು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಂದೆ ಪಡೆಯಲಾಗಿದೆ. ಅದೇ ರೀತಿ FSL ಮತ್ತು CFSLಗೆ ಅನೇಕ ವಸ್ತುಗಳನ್ನು ಪರೀಕ್ಷೆಗೆ ಕಳಿಸಲಾಗಿದ್ದು ಅವೆಲ್ಲ ವರದಿಗಳು ಬಂದಿದ್ದಾವೆ. CFSLಿಂದ ಇನ್ನೂ ಕೆಲವೊಂದು ವರದಿಗಳು ಬಾಕಿ ಇದ್ದಾವೆ. ಒಟ್ಟು ಸುಮಾರು 59 ಜನ ಪಂಚರು ಈ ಒಂದು ಇದರಲ್ಲಿ ಇದ್ದಾರೆ. ಜೊತೆಗೆ ಇದರಲ್ಲಿ ಇತರ ಸರ್ಕಾರಿ ಅಧಿಕಾರಿಗಳಿರ್ಬೋದು ಅಥವಾ ಇತರ ಇರ್ಬೋದು, ಅವ್ರನ್ನೂ ಕೂಡ ಸಾಕ್ಷಿದಾರನ ಮಾಡಿದೆ. ಉದಾಹರಣೆ ತಹಸೀಲ್ದಾರರು, ವೈದ್ಯರು, RTO ಅಧಿಕಾರಿಗಳು, ಇಂಜಿನಿಯರ್ಗಳು, ಅವರನ್ನು ಕೂಡ ಇದರಲ್ಲಿ ಸಾಕ್ಷಿದಾರರನ್ನಾಗಿ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳು ಒಟ್ಟು 56 ಜನ ಈ ಅಂತಿಮ ವರದಿಯಲ್ಲಿ ಸಾಕ್ಷಿದಾರರನ್ನಾಗಿ ನಮೂದಿಸಲಾಗಿದೆ. ಹೀಗಾಗಿ ಒಟ್ಟು ಸಾಕ್ಷಿದಾರೇನಿದ್ದಾರೆ ಅವರು 231 ಜನ ಸಾಕ್ಷಿದಾರರು ಈ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಮಗೆ ಭಾಗಿಯಾಗಿದ್ದಾರೆ. ಅವರೆಲ್ಲರ ಒಂದು ಇದನ್ನು ಇದರಲ್ಲಿ ಉಲ್ಲೇಖಿಸಲಾಗಿದೆ. FSLಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ವಿವರಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. CFSL ಹೈದರಾಬಾದ್ಗೆ ಕೆಲವೊಂದು
ತಾಂತ್ರಿಕ ವಸ್ತುಗಳನ್ನು ಕಳಿಸಲಾಗಿತ್ತು, ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು. ಅವುಗಳಲ್ಲಿ ಸಂಪೂರ್ಣ ವರದಿಗಳು ಇನ್ನೂ ಬಂದಿರಲಿಲ್ಲ. ಈಗ ಬಂದಿರತಕ್ಕಂಥ ವರದಿಗಳ ಆಧಾರದ ಮೇಲೆ ನಾವು ಅಂತಿಮ ವರದಿಯನ್ನು ಸಲ್ಲಿಸಿದ್ದೇವೆ. ಮುಂದಿನ ತನಿಖೆಯನ್ನು ನಾವು 174(3)(8) ಅಡಿಯಲ್ಲಿ ನಾವು ಈಗಲೂ ಇಟ್ಕೊಂಡಿದ್ದೇವೆ. ಆ ವರದಿಗಳು ಬಂದ ನಂತರದಲ್ಲಿ ಅವುಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತದೆ. ಸಾಕಷ್ಟು ತಾಂತ್ರಿಕ ಸಾಕ್ಷಿಗಳು ನಮಗೆ ದೊರಕಿದ್ದಾವೆ, ಅದನ್ನೆಲ್ಲನೂ ನಾವು ತನಿಖೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈ ಒಂದು ಏನು ತನಿಖೆ ಇದೆ ಅದು ಭಾಳ ಉತ್ತಮವಾದಂತಹ ಒಂದು ಇದರಲ್ಲಿ ಆಗಿದೆ. ನಾವು ಸ್ಪೆಷಲ್ ಪ್ರಾಸಿಕ್ಯೂಟರನ್ನು ಕೂಡ ನೇಮಕ ಮಾಡಿದ್ವಿ. ಅವರ ಒಂದು ಅಣತಿಯ ಮೇರೆಗೆ ಎಲ್ಲ ರೀತಿಯ ಸಾಕ್ಷಿಯಾದ ಕಮಿಷನರ್ ದಯಾನಂದ್ ಅವರ ಹೇಳಿಕೆಯನ್ನು ಗಮನಿಸಿದ್ರಿ. ಚಾರ್ಜ್ ಶೀಟ್ ಯಾವ ರೀತಿ ಆಗಿದೆ, ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಇದರಲ್ಲಿ ಎನ್ನುವುದಾಗಿ ಇದೇ ವಿಚಾರದ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಸವರಾಜ್ ಮಾಲಗತ್ತಿ, ನಿವೃತ್ತ ಪೊಲೀಸ್ ಅಧಿಕಾರಿ, ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಲೋಹಿತ್ ಜಿ ಹನುಮಾಪುರ, ವಕೀಲರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. FSL ತಜ್ಞರಾಗಿರುವಂಥ ಡಾಕ್ಟರ್ ದಿನೇಶ್ ರಾವ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೆಲ್, ಬಸವರಾಜ್ ಸರ್, ಗಮನಿಸಿದ್ವಿ ಚಾರ್ಜ್ ಶೀಟನ್ನು ಪೊಲೀಸರು ಈಗ ಸಲ್ಲಿಕೆ ಮಾಡಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿರುವಂಥ ಅಂಶಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಮೊದಲನೇದಾಗಿ ಭಾಳ ಫೇರ್ ಆಗಿ ಇಂಡಿಪೆಂಡೆಂಟ್ ಆಗಿ ಯಾವುದೂ ಮುಲಾಜಿಲ್ಲದೆ, ಯಾವುದೇ ಒತ್ತಡಗಿಲ್ಲದೆ, ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿದ್ದಾರೆ. ಓಕೆ, ನಾನು ನೋಡಿದ್ದೇನೆ ಸುಮಾರು ಕೇಸುಗಳು. ನಾನು ಇಲಾಖೆಯಲ್ಲಿ ಒಂದು 40 ವರ್ಷ ಸೇವೆ ಮಾಡಿದ್ದೇನೆ, ಸಾವಿರಾರು ಕೇಸುಗಳ ತನಿಖೆ ಮಾಡಿದ್ದೇನೆ, ಸಾಕಷ್ಟು ಕೇಸುಗಳಲ್ಲಿ ಕನ್ವಿಕ್ಷನ್ ತಗೊಂಡಿದ್ದೇವೆ. ಆದರೆ ಈ ಕೇಸಿನದೇ ಆದಂಥ ತನಿಖೆ ನೋಡಿದ್ರೆ ನಿಜವಾಗಿಯೂ ಅಪ್ರಿಷಿಯೇಟ್, ಓಕೆ, ಭಾಳ ಅಪ್ರಿಷಿಯೇಟ್ ಮಾಡಬೇಕು. ನಿರ್ಬಿಡೆಯಿಂದ ಎಷ್ಟೇ ರಾಜಕೀಯ ಒತ್ತಡ ಇದ್ರೂ ಯಾವುದು ಮುಲಾಜಿಲ್ದನೆ ಯಾವ ನಿರ್ಬಿಡೆಯಿಂದ ಅವ್ರನ್ನ ತಕ್ಷಣ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನು, ಮತ್ತು ಸಾಕ್ಷ್ಯಾಧಾರಗಳನ್ನು ಅಷ್ಟೇ ಮುತುವರ್ಜಿ ವಹಿಸಿ ಕಲೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಪ್ರತಿಯೊಂದು ಕಿಡ್ನ್ಯಾಪ್ ಹಿಡ್ಕೊಂಡು ಶೆಡ್ಗೆ ವರೆಗೂ ಶೆಡ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಆಗಲಿ, ಸುತ್ತ ಹೆಣ ತಗೊಂಡು ಹೋಗಿ ಗಟ್ಟರದಲ್ಲಿ ಹಸ್ತಿದ್ದಾಗಲಿ, ಪ್ರತಿಯೊಂದನ್ನು ಕುಲಂಕುಷವಾಗಿ FSL-ದವ್ರಿಗೆ ಕರ್ಕೊಂಡು ಹೋಗಿನೇ ಪಂಚನಾಮೆ ಮಾಡಿದ್ದಾರೆ. ಸುಮಾರು 59 ಪಂಚರು ಇದ್ದಾರೆ ಅಂತಂದರೆ ನೀವು ಲೆಕ್ಕ ಹಾಕಿ ಎಷ್ಟು ಪಂಚರು ಎಷ್ಟು ಪಂಚನಾಮೆ ಆಗಿರ್ಬೋದು ಅಂತ. ಅಷ್ಟೊಂದು ಕುಲಂಕುಷವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ತನಿಖೆ ಆಗಿದೆ. ಈ ತನಿಖೆ ನೋಡಿದ್ರೆ ಖಂಡಿತವಾಗಿಯೂ ಇದು 99% ಕನ್ವಿಕ್ಷನ್ ಆಗಬೇಕು ತನಿಖೆ ದೃಷ್ಟಿಯಿಂದ ಅಂತಪರಿ ಮಾಡಿದ್ದಾರೆ. ಅದಕ್ಕೆ ನಾನು ಇದರಲ್ಲಿ ಏನಾಗ್ತದೆ, ಮುಖ್ಯವಾಗಿ ಕಮಿಷನರ್ ಅವರು ಭಾಳ ಮುತುವರ್ಜಿ ವಹಿಸಿ ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅಷ್ಟೇ DCP ಅವರು ಅಷ್ಟೇ ಮುತುವರ್ಜಿ ವಹಿಸಿ ಕಾಳಜಿ ಮಾಡಿದ್ದಾರೆ. ಮತ್ತು ACP ಚಂದನ್ ಅವರು ಸಹ ಅವರು ಸಾಕಷ್ಟು ಶ್ರಮಪಟ್ಟು ಚಾರ್ಜ್ ಶೀಟನ್ನು ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ನಾವೆಲ್ಲ ನೋಡ್ತಿದ್ವಿ, ಹಿಂದೆ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಲೆವೆಲ್ಗೆ ಬಿಡ್ತಿದ್ವಿ ತನಿಖೆಯನ್ನು. ಭಾಳ ಆದರೆ ಎಲ್ಲ ಚಾರ್ಜ್ ಶೀಟ್ ಆದಮೇಲೆ ತಮ್ಮ ಕಡೆಯಿಂದ ಅಪ್ರೂವಲ್ ತಗೊಳ್ಳೋರು ACP DCP ಅಥವಾ ಹಳ್ಳಿಗಳಲ್ಲಿ ಆದರೆ DSP SP ಇವ್ರ ಕಡೆಯಿಂದ ಅಪ್ರೂವಲ್ ತಗೊಂಡು ಹೀನಸ್ ಕೇಸ್ನಲ್ಲಿ, ಅದು ಪದ್ಧತಿ ನಮ್ಮಲ್ಲಿ ಪೊಲೀಸ್ ಮ್ಯಾನ್ಯುವಲ್ ಪ್ರಕಾರ ಯಾವುದು ಹೀನಸ್ ಕೇಸ್ ಆಗಿರ್ತದೆ, ಯಾವುದು ಘೋರ ಅಪರಾಧ ಇರ್ತದೆ, ಅವನ್ನೆಲ್ಲ ಸೀನಿಯರ್ ಆಫೀಸರ್ಸ್ ಕಡೆಯಿಂದ ಅಪ್ರೂವಲ್ ತಗೋಬೇಕು. ಓಕೆ ಓಕೆ ಓಕೆ. ಸೊ ಅಪ್ರೂವಲ್ ತಗೋಬೇಕಾದ್ರೆ ನಾವು ಅದ್ರ ಸ್ಕ್ರೂಟಿನೂ ಮಾಡಿರಬೇಕು. ಯಾರು ಡಿಸ್ಟಿಕ್ ಲೆವೆಲ್ ಆದರೆ ಡಿಸ್ಟಿಕ್ಕು ಪ್ರಾಸಿಕ್ಯೂಷನ್ ಡೈರೆಕ್ಟರ್ ಇರ್ತಾನೆ. ಓಕೆ. ಸಿಟಿ ಲೆವೆಲ್ ಆದರೆ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಾನೆ ಪ್ರಾಸಿಕ್ಯೂಷನ್ದು. ಇದರಲ್ಲಿ ಅಂತೂ ಜಾಯಿಂಟ್ ಡೈರೆಕ್ಟರ್ನೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅವನು ಗೈಡೆನ್ಸ್ ಕೊಟ್ಟಿದ್ದಾರೆ, ಅವ್ರನ್ನ ಕುಡಿಸುವಂತ ತನಿಖೆ ಮಾಡಿದ್ದಾರೆ. ಅಲ್ಲಿ ಆದರೆ ತನಿಖೆ ಆದಮೇಲೆ ನಾವು ಸ್ಕ್ರೂಟಿಂಗ್ ಹೋಗ್ತೇವೆ. ಎಸ್ ಎಸ್. ಹಳ್ಳಿಗಳಲ್ಲಿ ಆದರೆ, ಜಿಲ್ಲೆಯಲ್ಲಿ ಆದರೆ, ಅವರು ಜಿಲ್ಲಾ ಲೆವೆಲ್ ಸಬ್ಮಿಟ್ ಮಾಡುವಾಗ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಾಗ ಅವ್ರದ್ದು ಅಪ್ರೂವಲ್ ಬೇಕು PP-ದು. ಸೊ ಅವರು ಕೆಲವೊಂದು ನ್ಯೂನತೆಗಳಿದ್ರೆ ಸರಿಪಡಿಸಿ ಕೊಡ್ತಿರ್ತಾರೆ. ಇದು ಹಾಗಿಲ್ಲ, ತನಿಖೆ ಕಾಲಕ್ಕೇ ಅವರು ಅಲ್ಲಿ ಹಾಜರಿದ್ದು ಮಾರ್ಗದರ್ಶನ ಮಾಡಿದ್ದಾರೆ. ಹೀಗಾಗಿ ಎಲ್ಲ ದೃಷ್ಟಿಯಿಂದನೂ ಕಾನೂನುಬದ್ಧವಾದಂಥ ವ್ಯವಸ್ಥಿತವಾದಂಥ ನ್ಯಾಯಬದ್ಧವಾದಂಥ ತನಿಖೆ ನಡೆದಿದೆ. ಈ ಇದು ತನಿಖೆ ವಿಷಯ ನೋಡಿದ್ರೆ ಭಾಳ ಅಪ್ರಿಷಿಯೇಟ್ ಮಾಡಬೇಕು. ವೆಲ್ ಸರ್, ಒಂದೇದು. ಇಲ್ಲಿ ಎರಡನೇದು ಅಂದರೆ ಈ 3993 ಪುಟಗಳೇನಿದಾವಲ್ಲ, ಇದು ನಾವು ತನಿಖೆ ಮಾಡುವಾಗ
ಕೇವಲ ಒಂದು 30 ಪೇಜು 50 ಪೇಜು ಮ್ಯಾಕ್ಸಿಮಮ್ 100 ಪೇಜು ವೆಲ್ ವೆಲ್ ಸರ್ ಇಷ್ಟು ತನಿಖೆ ಆತಿತ್ತು. ಇದು ಇನ್ವೆಸ್ಟಿಗೇಷನ್ದಲ್ಲಿ ಕ್ವಾಂಟಿಟಿ ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಈಸ್ ಇಂಪಾರ್ಟೆಂಟ್. 3,000, 4,000, 7,000, 10,000 ಪೇಜ್ ಇದ್ರೂ ಅಷ್ಟೇ, ಅದೇ ಶಿಕ್ಷೆ ಆಗ್ತದೆ, ಅದೇ ಇದಾಗ್ತದೆ. ಖಂಡಿತ ಸರ್. ಅಂದ್ರೆ 100 ಪೇಜ್ ಇದ್ರು ಅದೇ ಶಿಕ್ಷೆ ಆಗ್ತದೆ. ಎಸ್ ಸರ್. ಇದರಲ್ಲಿ ನಾವು ಮಾಡೋ ಕಾಲಕ್ಕೆ ಪ್ರತಿಯೊಂದು ಸೀನ್ ಆಫ್ ಅಫೆನ್ಸ್ದು ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ರಿಹರ್ಸಲ್ ಮಾಡ್ತಿದ್ವಿ. ಯಾವ ಸ್ಥಳದಲ್ಲಿ ಗುನ್ನೆ ಆಗಿದೆ, ಮರ್ಡರ್ ಆಗಿತ್ತು ಅಂದ್ರೆ ಆ ಸ್ಥಳದಲ್ಲಿ ಮರ್ಡರ್ ಹೆಂಗಾಯ್ತು, ಅವ್ರು ಹೆಂಗ್ ಹೊಡಿತಾ ಇದ್ರು, ನಮ್ಮೊಬ್ಬರ ಕಾಸ್ಟಬಲ್ ನಿಲ್ಲಿಸೋದು, ಒಂದೊಬ್ಬರು ವಿಕ್ಟಿಮ್ ಮಾಡೋದು, ಆ ಹುಡುಗಿ ಮುಂದೆ ಏನು ಹೊಯ್ಕೋತಿದ್ದ, ಏನ ಹೊಡಿಬೇಡ್ರಿಪ್ಪ ಅಂತ ಹೊಯ್ಕೊಳ್ಳೋನು. ಐ ವಿಟ್ನೆಸ್ಗಳು ಎಲ್ಲಿದ್ರು, ಅಲ್ಲಿ ಇದ್ರು, ಆ ಕಡೆ ಇದ್ರು, ಲೆಫ್ಟ್ ಇದ್ರು, ರೈಟ್ ಇದ್ರು, ಅಲ್ಲೆಲ್ಲಿ ಐ ವಿಟ್ನೆಸ್ ನಿಲ್ಲಿಸ್ತಿದ್ವಿ ನಾವು ಪ್ರಾಕ್ಟಿಕಲ್ ಆಗಿ ನಿಲ್ಸಿ ಒಬ್ಬನ ಹೊಯ್ಕೊಳ್ಳಂಗೆ ಮಾಡಿ ಗಲಾಟೆ ಮಾಡಿದ್ಮೇಲೆ ಅವಾಗ ಅದು ಅವ್ನು ಕೇಳ್ತದ, ನಿನಗೆ ಕಾಣ್ತದ ಅಂತ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಿದ್ವಿ. ಕಾಣಕ್ಕೆ ಅಂದ್ರೆ ಏನು, ಅಲ್ಲಿ ಹೊಲದಲ್ಲಿ ಆದ್ರೆ ಅಲ್ಲಿ ಪೀಕ್ ಇರ್ತದೆ, ಬೆಳೆಗಳೇ ಇರ್ತವೆ, ಎಲ್ಲ ಒಂದ್ ಸ್ಟ್ಯಾಂಕ್ ಕೊಡ್ರಿ ನಿಮಗೆ, ಬೆಳೆಗಳೇ ಇರ್ತವೆ ಅಲ್ಲಿ, ಅಕಸ್ಮಾತ್ ಜೋಳದ ತೆನೆಗಳೇ ಇರ್ತವೆ, ಕಾಣಬೇಕಲ್ಲ ಅಲ್ಲಿ, ಅಷ್ಟ ಹತ್ರ ಇದ್ದಾಗ ಕಾಣಬೇಕಲ್ಲ. ಅದಕ್ಕೆ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನ ರಿಹರ್ಸಲ್ ಮಾಡ್ತಿದ್ವಿ, ಮಾಡಿ ಅದನ್ನ ಕಂಡಿತು ನಾನು ಕೇಳ್ತು ಅಂತ ಹೇಳೋದು ಅಂದ್ಮೇಲೆ ಅವ್ರಿಗೆ ಒಂದು ರಿವೈಸ್ ಆದಾಗ ಆಗ್ತಿತ್ತು ಐ ವಿಟ್ನೆಸ್ಗಳಿಗೆ. ಸೊ ಹಿಂಗ್ ಪ್ರಾಕ್ಟಿಕಲ್ ಆಗಿ ಅನುಭವ ತಗೊಂಡು ಆ ನಂತರ ನಾವು ಮಾರ್ಗದರ್ಶನ APPPP ಮಾರ್ಗದರ್ಶನ ತಗೊಂಡು ಚಾರ್ಜ್ ಶೀಟ್ ಮಾಡ್ತಿದ್ವಿ. ಅವಾಗಿನ ಕಾಲದಲ್ಲಿ ಬಾರಾದ್ರೆ ಒಂದು 50 ಪೇಜು 100 ಪೇಜು 200 ಪೇಜ್ ಅಂತೂ ಅದು ಯಾವಾಗ ಮಾಸ್ ಮರ್ಡರ್ ಕೇಸ್ ಇದ್ದಾಗ 30-40 ಮರ್ಡರ್ ಆದಾಗ ಅವಾಗ 1,000 ಪುಟ ದಾಟ್ತಿತ್ತು, ಅದಕ್ಕೆ ಹೆಚ್ಚಿಗೆ ಆತಿರ್ಲಿಲ್ಲ, 1,000 ಪುಟ ಎಂದೂ ದಾಟಿಲ್ಲ. ಇದರಲ್ಲಿ 4,000 ಪೇಜ್ ಅಂತಾರೆ, ಅದೇನು ಅವಶ್ಯಕತೆ ಇಲ್ಲ. ಕೋರ್ಟ್ ನಡೆಯುವಾಗ ಕೇಸ್ ನಡೆಯುವಾಗ ಪ್ರಾಸಿಕ್ಯೂಟರ್ ಇದ್ದು ನಮ್ಮ ವಕೀಲರಿಗೆ ಗೊತ್ತಿದೆ ಎಷ್ಟೋ ಕೇಸುಗಳನ್ನು ಡ್ರಾಪ್ ಮಾಡ್ತಾರೆ, ಅನ್ವಾಂಟೆಡ್ ವಿಟ್ನೆಸ್ ಡ್ರಾಪ್ 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 ಅಂತಾರೆ. 246 ಮಂದಿಗೂ ವಿಟ್ನೆಸ್ಗಳನ್ನ ಎಕ್ಸಾಮ್ ಮಾಡಿದ್ರು ಕೋರ್ಟ್ನಲ್ಲಿ, ಯಾವ ಇಂಪಾರ್ಟೆಂಟ್ ಇರ್ತವೆ ಅವು ಮಾತ್ರ ಮಾಡ್ತವೆ. ಅದಕ್ಕೆ ನಾವು ಯಾವ್ದು ಇಂಪಾರ್ಟೆಂಟ್ ಇರ್ತದೆ, ಸುಮ್ ಬಂಡಲ್ ಈಸ್ ನಾಟ್ ಎ ಕ್ರೆಡಿಟ್, ಇಷ್ಟು ಪೇಜ್ ಮಾಡ್ಯಾರ, ಅಷ್ಟು ಪೇಜ್ ಮಾಡ್ಯಾರ, ಎಷ್ಟು ಪೇಜ್ ಮಾಡಿದ್ರಲ್ಲ ತನಿಖೆ ಹೆಚ್ಚಿಗೆ ಚೆನ್ನಾಗಿ ನಡೆದಿದೆ ಅಂತ ನಾವು ಕೆನಾಟ್ ಅಸೆಸ್ ಆನ್ ಬಂಡಲ್. ಎಸ್ 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 ಎಸ್. ದಿನೇಶ್ ಸರ್, ಗಮನಿಸ್ತಾ ಇದ್ವಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ FSL ವರದಿಯು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈಗ FSL ಟೀಮ್ ಕಲೆ ಹಾಕಿರುವಂತ ಮಾಹಿತಿಗಳು ಅಥವಾ ಸಾಕ್ಷಿಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್. ಅಲ್ಲ, ಡೆಫಿನೆಟ್ಲಿ FSL ವರದಿ ಯಾಕೆ ಅದು ತುಂಬಾ ಮಹತ್ವದ್ದು ಅಂದ್ರೆ ನೋಡಿ, ವಿಟ್ನೆಸಸ್ ಆರ್ ಲೈಕ್ಲಿ ಟು ಚೇಂಜ್ ದರ್ ಸ್ಟೇಟ್ಮೆಂಟ್, ಆದ್ರೆ FSL ಸೈಂಟಿಫಿಕ್ ಎವಿಡೆನ್ಸ್ ದಟ್ ವಿಲ್ ನಾಟ್, ಸೊ ದಟ್ ಈಸ್ ಒನ್ ಪಾಸಿಟಿವಿಟಿ. ಆಮೇಲೆ ಎರಡನೇದು, ಈಗ FSL ಎವಿಡೆನ್ಸ್ ಅದು ಅಡ್ಮಿಸಬಲ್ ನಾನ್ ಅಡ್ಮಿಸಬಲ್ ಇನ್ ದ ಫ್ಯೂಚರ್ ಡೇಸ್ ನಮ್ಗೆ ಟ್ರಯಲ್ ಬಂದಾಗ ಅವಾಗ ಗೊತ್ತಾಗತ್ತೆ. ಯಾಕಂದ್ರೆ ಅದು ಯಾವ ರೀತಿ ಶೇಖರಣೆ ಮಾಡಿದೆ ನೋಡಿ, ಈಚ್ ಎವಿಡೆನ್ಸಸ್ ಎವಿಡೆನ್ಸಸ್ ಏನಿದೆ, ಈ ಟೆಕ್ನಿಕಲ್ ಎವಿಡೆನ್ಸ್ ಆಗ್ಲಿ, ಮೆಟೀರಿಯಲ್ ಎವಿಡೆನ್ಸಸ್ ಆಗ್ಲಿ, ಟ್ರೇಸ್ ಅಂಡ್ ಬಯಾಲಜಿಕಲ್ ಎವಿಡೆನ್ಸ್ ಆಗ್ಲಿ, ಇದನ್ನ ಯಾವ ರೀತಿ ಶೇಖರಣೆ ಮಾಡೋದು, ಯಾವ ರೀತಿ ಇದನ್ನ ಡಾಕ್ಯುಮೆಂಟ್ ಮಾಡೋದು, ಪ್ಲಸ್ ಯಾವ ರೀತಿ ಪ್ಯಾಕ್ ಮಾಡೋದು, ಯಾವ ರೀತಿ ಸೀಲಿಂಗ್ ಇರಲಿ, ಪ್ಲಸ್ ಅದನ್ನ ತಗೊಂಡು ಯಾವ ಟೆಕ್ನಿಕಲ್ ಅದನ್ನ ಪರೀಕ್ಷೆ ಮಾಡಿದ್ದಾರೆ ಲ್ಯಾಬ್ ನಲ್ಲಿ, ಇದೆಲ್ಲ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಸ್ಕ್ರೂಟಿನೈಸ್ಡ್ ಇನ್ ದ ಕಮಿಂಗ್ ಡೇಸ್ ಇನ್ ದ ಕೋರ್ಟ್. ಓಕೆ. ಯಾಕಂದ್ರೆ ನಮ್ಮ ಡಿಫೆನ್ಸ್ ಇಂದ ಪ್ರಯತ್ನ ಏನಿರುತ್ತೆ ಅಂದ್ರೆ ಟು ಸೀ ಟು ದಟ್ ದಿಸ್ ಎವಿಡೆನ್ಸ್ ಶುಡ್ ಬಿ ಇನ್ಅಡ್ಮಿಸಿಬಲ್ ಅಂತ ಅದನ್ನ ಅದೊಂದು ಬೆನಿಫಿಟ್ ಆಫ್ ಡೌಟ್ ತಂದು ಇಡ್ತಾರೆ. ಸೊ ಅದನ್ನ ಇದೆಲ್ಲ ಪ್ರೋಸೆಸ್ ಇನ್ಕ್ಲೂಡಿಂಗ್ ದ ವೇ ಇಟ್ ಹಸ್ ಬಿನ್ ಕಲೆಕ್ಟೆಡ್, ಮಾಜರ್ ಮಾಡಿದಾಗ ಯಾರು ಅಲ್ಲಿ ಪಂಚಸ್ ಇದ್ರು, ಯಾವ ಟೈಮಲ್ಲಿ ಇದ್ರು, ಯಾವ ಪರ್ಸನ್ ಹೂ ಇಸ್ ದ ಪ್ರಾಸಿಕ್ಯೂಷನ್ ವಿಟ್ನೆಸ್, ಯಾರು ತಗೊಂಡ್ರು, ಆಮೇಲೆ ರಿಪೋರ್ಟ್ ಯಾವಾಗ ಬಂತು, ಅದರಲ್ಲಿ ಏನು ಉಲ್ಲೇಖ ಇದೆ, ಇಟ್ ಮೀನ್ಸ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಸ್ಕ್ರೂಟಿನೈಸ್, ದಟ್ಸ್ ವಾಟ್ ವಿಲ್ ಬಿ ದೇರ್ ಇನ್ ದ ಚಾರ್ಜ್ ಶೀಟ್ ನಲ್ಲಿ ಇರೋದನ್ನ ಅದನ್ನ ಸ್ಕ್ರೂಟಿನಿ ಮಾಡ್ತಾರೆ. ಸೊ ಈ ಆಧಾರದ ಮೇಲೆ ಎಫರ್ಟ್ಸ್ ಇರುತ್ತೆ ಫ್ರಮ್ ದ ಪ್ರಾಸಿಕ್ಯೂಷನ್ ಟು ಸಿ ಟು ದಟ್ ದಿಸ್ ಎವಿಡೆನ್ಸ್ ಇಸ್ ಅಡ್ಮಿಸಬಲ್, ಡಿಫೆನ್ಸ್ ಅವರ ಎಫರ್ಟ್ಸ್ ಇರುತ್ತೆ ಟು ಮೇಕ್ ಇಟ್ ಇನ್ಅಡ್ಮಿಸಬಲ್. ಸೊ ಎಲ್ಲದಕ್ಕಿಂತ ನಾನು ಮೊದಲೇ ಹೇಳಿದಾಗೆ ಈ ಎವಿಡೆನ್ಸಸ್ ಏನ್ ಇದೆ, ಯಾವ್ದು ಆಧಾರದ ಮೇಲೆ ಯಾವ ಅಫೆನ್ಸ್ ಗೆ ಕನ್ಕ್ಲೂಡ್ ಮಾಡಿದ್ದಾರೆ, ಆ ಎವಿಡೆನ್ಸ್ ಯಾವ ಮಟ್ಟಿಗೆ ಇಟ್ ಇಸ್ ಅಡ್ಮಿಸಬಲ್ ಬರ ದಿನಗಳಲ್ಲಿ ಗೊತ್ತಾಗತ್ತೆ. ಎಸ್ ಎಸ್. ಹಾಗೇನೇ ಸರ್, ಈಗ FSL ನಿಂದ ಕೊಡಬೇಕಾದಂತ ಎಲ್ಲಾ ಸಾಕ್ಷಿಗಳು ಅಥವಾ ಎಲ್ಲಾ ರಿಪೋರ್ಟ್ಗಳು ಪೊಲೀಸರ ಕೈ ಸೇರಿದೆಯಾ ಸರ್? ಹಾಗೇನೆ ಕೆಲವೊಂದಿಷ್ಟು CFL ರಿಪೋರ್ಟ್ಗಳು ಬೇಕು ಅಂತ ಹೇಳ್ತಿದ್ರು. ಈಗ ಈ FSL ಅಥವಾ CFSL ಇದರ ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡಬಹುದು ಸರ್? ಅಲ್ಲ ನೋಡಿ, ಈಗ ನನಗೆ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಸಮಥಿಂಗ್, ಯಾಕಂದ್ರೆ ದಟ್ ಈಸ್ ಯೂಶಲಿ ನಾವು, ಯಾಕಂದ್ರೆ ಈಗ ನಮ್ಮ ದಿಲ್ಲಿನಲ್ಲಿ ಏನಿದೆ, ನಾವು ಕೆಲವು ತನಿಖೆಗಳನ್ನು ವಿ ವಿಲ್ ಗೆಟ್ ದೆಮ್ ಎಕ್ಸಾಮಿನ್ಡ್, ಎಸ್ಪೆಷಲಿ ದ CBI ರಿಲೇಟೆಡ್ ಇಲ್ಲ NIA ರಿಲೇಟೆಡ್. ಯಾಕಂದ್ರೆ ಐ ಆಮ್ ಆಲ್ಸೋ ಒನ್ ಆಫ್ ದ ಮೆಂಬರ್
ಸೊ ಇದು ಒಂದು. ಆಮೇಲೆ ಎರಡನೇದು, ಈಗ ಸ್ಟೇಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ನಲ್ಲಿ ಎಲ್ಲಾನು ಇದೆ, ಇವನ್ ಟೆಕ್ನಿಕಲ್ ಆಲ್ಸೋ ದೇ ವಿಲ್ ಸ್ಕ್ರೂಟಿನೈಸ್. ಬಟ್ ಇದನ್ನ ಎಫ್ ಎಸ್ ಅಲ್ಲಿ ಅವ್ರು ಜಾಸ್ತಿ ಎವಿಡೆನ್ಸ್ ಇರೋದ್ರಿಂದ ಪಾಸಿಬಲಿ ದೇ ಮೆಟ್ ಹ್ಯಾವ್ ಫಾರ್ ಸಮ್ ಅದರ್ ರಿಟ್ರಿವಲ್ ಫ್ರಮ್ ಅನ್ ಸೊ ಕಾಲ್ಡ್ ಡಿಸ್ಟ್ರಾಯ್ಡ್ ಎವಿಡೆನ್ಸ್ ಬಗ್ಗೆ ಏನಾದ್ರು ಇದ್ದಾಗ ದೆನ್ ಐ ಥಿಂಕ್ ದೇ ಮೆಟ್ ಹ್ಯಾವ್ ಗಾನ್ ಟು ದ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಹೈದರಾಬಾದ್. ಸೊ ಇದೊಂದಿದೆ. ಆಮೇಲೆ ಎರಡನೇದು ಸೋಡಿ, ಇನ್ನೊಂದೇನಂದ್ರೆ ಈಗ ಈಗ ಭಾರತೀಯ ಸಾಕ್ಷ್ಯ ಬಿಲ್ ಅಂತ ಏನ್ ಮಾಡಿದ್ದಾರೆ, ದಟ್ ನ್ಯೂ ಎವಿಡೆನ್ಸ್ ಆಕ್ಟ್ ಅಲ್ಲಿ, ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಚೇಂಜಸ್ ನಾವೆಲ್ಲ ಗಮನಿಸಬೇಕಾಗಿರೋದು ಅಂದ್ರೆ ದಟ್ ದಿಸ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಎವಿಡೆನ್ಸ್ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಡಾಕ್ಯುಮೆಂಟ್. ಓಕೆ. ಸೊ ಡಾಕ್ಯುಮೆಂಟ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಆ ಕ್ಲಾಸ್ ಅಲ್ಲಿ ಬರೋದ್ರಿಂದ ಇಟ್ ವಿಲ್ ಬಿಕಮ್ ಎ ಪ್ರೈಮರಿ ಎವಿಡೆನ್ಸ್ ಅಂಟಿಲ್ ಅಂಡ್ ಅನ್ಲೆಸ್ ದಟ್ ಎವಿಡೆನ್ಸ್ ಆರಿಜಿನೇಟ್ಸ್ ಫ್ರಮ್ ಎ ಅಕ್ಯೂಸ್ಡ್. ಅಂದ್ರೆ ಆಪಾದಿತ ಕಡೆಯಿಂದ ಶೇಖರಣೆ ಮಾಡಿದಾಗ ಪ್ಲಸ್ ಅದ್ರಲ್ಲಿ ಏನಾದ್ರೂ ಅನುಮಾನ ಬಂದಾಗ ಇಲ್ಲ ಅದು ಡಿಸ್ಟ್ರಾಯ್ ಆಗಿದೆ ಅಂತ ಬಂದಾಗ ಮಾತ್ರ ದೆನ್ ಇಟ್ ವಿಲ್ ಗೋ ಫಾರ್ ಎ ಸೆಕೆಂಡ್ ಎವಿಡೆನ್ಸ್. ಇಟ್ ನಥಿಂಗ್ ಬಟ್ ಒಂದು ಸರ್ಟಿಫಿಕೇಟ್, ಎಕ್ಸ್ಪರ್ಟ್ ಹ್ಯಾಸ್ ಟು ಅನಲೈಸ್ ಅಂಡ್ ಗಿವ್ ಎ ಸರ್ಟಿಫಿಕೇಟ್, ಅಷ್ಟೇ ವ್ಯತ್ಯಾಸ. ಬಟ್ ಒಂದು ಅಡ್ವಾಂಟೇಜ್ ಪ್ರಾಸಿಕ್ಯೂಷನ್ ಇರೋದು ಅಷ್ಟೇ, ಡೈರೆಕ್ಟ್ಲಿ ಇಟ್ ಕ್ಯಾನ್ ಬಿ ದ ಕೋರ್ಟ್ ವಿಲ್ ಕನ್ಸಿಡರ್ ಇಟ್ ಆಸ್ ಎ ಪ್ರೈಮರಿ ಎವಿಡೆನ್ಸ್. ಆದ್ರೆ ಅದರಲ್ಲಿ ಏನಿದೆ ಅದ ಎವಿಡೆನ್ಸ್ ಎಲ್ಲ ಕೋರ್ಟ್ ಅಕ್ಸೆಪ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ, ಎಸ್ಪೆಷಲಿ ಆಫ್ಟರ್ ದಟ್ ನ್ಯೂ ಪರ್ಟಿಕ್ಯುಲರ್ ಬಿಲ್ ವಿಚ್ ಹಸ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸರ್, ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಸರ್, ಈಗ ಟೀಶರ್ಟು, ಟೀಶರ್ಟ್ ಮೇಲಿದ್ದಂಥ ರಕ್ತದ ಕಲೆಗಳು, ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇದ್ರು. ಈ ಮೊಬೈಲ್ ರಿಟ್ರೀವ್ ಆಗಿರ್ಬೋದು, ಮೊಬೈಲ್ಗಳಲ್ಲೂ ಕೂಡ ಬಂದ ಸಾಕ್ಷಿಗಳಿತ್ತು, ಕೊಲೆ ಹಂತದಲ್ಲಿ ತೆಗೆದಂಥ ಫೋಟೋಗಳು ಕೂಡ ಡಿಲೀಟ್ ಮಾಡಿದ್ರು ಅನ್ನುವಂಥದ್ದಾಗಿ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಡಿಲೀಟ್ ಮಾಡಿದ್ರೆ ಡೆಫಿನೆಟ್ಲಿ ಸಿ ಎಫ್ ಎಸ್ ಎಲ್ ಅಲ್ಲಿ ಅದು ಕನ್ಫರ್ಮ್ ಆಗುತ್ತೆ, ದಟ್ ಇಸ್ ನಂಬರ್ ಒನ್. ಆಮೇಲೆ ಎರಡನೇದು, ಈ ಬಟ್ಟೆಗಳ ಮೇಲೆ ಏನು ರಕ್ತ ಕಲೆ ಅಂತ ನಾವು ಹೇಳಿದ್ರೆ ದಟ್ ವಿಲ್ ಬಿ ಅ ವೆರಿ ಗುಡ್ ಸಿ. ಬಟ್ಟೆಗಳ ಯಾರು ಅಪರಾಧದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಇದ್ದಾಗ, ಕಂಡು ಬಂದಾಗ, ವಿಚ್ ಇಸ್ ದ ಬ್ಲಡ್ ಗ್ರೂಪ್ ಆಫ್ ದ ವಿಕ್ಟಿಮ್, ಡೆಫಿನೆಟ್ಲಿ ಇದರಲ್ಲಿ ಎರಡು ಕನ್ಕ್ಲೂಷನ್. ಒಂದು, ದಟ್ ದೇ ಆರ್ ಇನ್ವಾಲ್ವ್ ಇನ್ ಅ ಕ್ರೈಮ್, ಅಂದ್ರೆ ಈ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತ ಒಂದು ರುಜುವಾತಾಗತ್ತೆ. ಇಲ್ಲ, ಈ ಅಪರಾಧ ಬಗ್ಗೆ ಎಲ್ಲ ಅವರಿಗೆ ಮಾಹಿತಿ ಇದೆ ಅಂತ ದಟ್ ಕ್ಯಾನ್ ಬಿ ಕನ್ಕ್ಲೂಡೆಡ್. ಆಮೇಲೆ ಎರಡನೇದೇನಂದ್ರೆ, ಈಗ ಅಲ್ಲಿ ಮಲ್ಟಿಪಲ್ಸ್ ಇಂಜುರೀಸ್ ಇರೋದ್ರಿಂದ, ಬೇಕಾದಷ್ಟು ಗಾಯಗಳಿರೋದ್ರಿಂದ, ಆಮೇಲೆ ಈ ತರ ಬಟ್ಟೆಗಳ ಮೇಲೆ ಕಲೆ ಇರೋದು 4 ಇಂಡಿವಿಜುವಲ್ಸ್ ಇರೋದ್ರಿಂದ, ಈ ಆಪಾದಿತನು ಯಾವ ಗಾಯಕ್ಕೆ ಜವಾಬ್ದಾರಿ ಅನ್ನೋದು ದಟ್ ಈಸ್ ಸಮಥಿಂಗ್ ವಿಚ್ ಹಸ್ ಟು ಕಮ್ ಥ್ರೂ ಇನ್ ದ ಫಾರ್ಮ್ ಆಫ್ ಎ ವಿಟ್ನೆಸಸ್ ಸ್ಟೇಟ್ಮೆಂಟ್. ಇಲ್ಲ ಅಂದ್ರೆ ಈ ಟೆಕ್ನಿಕಲ್ ಎವಿಡೆನ್ಸ್ ವಿಡಿಯೋದಲ್ಲಿ ಏನಾದ್ರೆ ಇದಾದಾಗ ಅದಾಗ ಈ ಅಪರಾಧದಿಂದ ಅಪರಾಧದಿಂದ ಈ ಗಾಯ ಆಗಿದೆ ಅಂತ ಹೇಳಕ್ ಬರ್ತದೆ. ಇಲ್ಲ ಅಂದ್ರೆ ಎಲ್ಲರೂ ಸೇರಿ ಮಾಡಿದ್ದಾರೆ ಅಂದಾಗ ದಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದ ಪ್ರಾಸಿಕ್ಯೂಷನ್ ಟು ಸಬ್ಸ್ಟಾನ್ಷಿಯೇಟ್. ಸೊ ಆಧಾರದ ಮೇಲೆ ಹೇಳ್ಬೇಕು ಅಂದ್ರೆ, ಬಟ್ ಒಂದಂತೂ ಕನ್ಫರ್ಮ್ ದಟ್ ದಟ್ ಪರ್ಸನ್ ಇಸ್ ಬಿನ್ ಇನ್ವಾಲ್ವ್ ಇನ್ ದ ಕ್ರೈಮ್ ಅಂತ ರುಜುವಾತಾಗುತ್ತೆ. ರಕ್ತದ ಕಲೆಗಳು ಅವರ ಬಟ್ಟೆಗಳ ಮೇಲೆ ಸಿಕ್ಕಿದಾಗ. ಸರ್, ಓವರ್ ಆಲ್ ಆಗಿ ಈಗ ಸ್ಥಳ ಮಾಜರು ಮಾಡಿದಂಥ ಸಂದರ್ಭದಲ್ಲಿ ಕಲೆ ಹಾಕಿದಂಥ ಸಾಕ್ಷಿಗಳು, ಇದ್ರ ಬಗ್ಗೆ ಹೇಳ್ತಾ ಹೋಗ್ಬೋದಾ ಸರ್? ಅಲ್ಲ ನೋಡಿ, ಇದೊಂದು ನೋಡಿ, ನಾವು ಡೀಟೇಲ್ಸ್ ನಮಗೆ ಗೊತ್ತಿರೋದ್ರಿಂದ ಓನ್ಲಿ ಥಿಂಗ್ ಇಸ್ ಜನರಲಿ ವಿ ಕ್ಯಾನ್ ಕಾಮೆಂಟ್. ಬಟ್ ಒನ್ ಥಿಂಗ್ ನಾನು ಮೊದಲೇ ಹೇಳಿದಾಗ, ಈಗ ಬಟ್ಟೆಗಳ ಮೇಲೆ ನೀವೇನು ಉಲ್ಲೇಖಿಸಿದ್ರಿ, ಅಗೇನ್ ಇಟ್ ಡಿಪೆಂಡ್ಸ್ ಕಲೆಕ್ಟೆಡ್ ಫ್ರಮ್ ಹೂ, ವೇರ್ ಇಟ್ ವಾಸ್ ಕಲೆಕ್ಟೆಡ್, ಯಾವ ಇದು, ವಾಟ್ ವಾಸ್ ದಿ ಟೈಪ್ ಆಫ್ ಸ್ಟೇಟಸ್ ಆಫ್ ದ ಪರ್ಟಿಕ್ಯುಲರ್ ಎವಿಡೆನ್ಸ್. ಎಸ್. ಸೊ ಇದನ್ನೆಲ್ಲ ಇಟ್ ವಿಲ್ ಅಂಡ್ ಯಾರ ಪ್ರೆಸೆನ್ಸ್ ಅಲ್ಲಿ ಕಲೆಕ್ಟ್ ಮಾಡಿದ್ರು, ಅದು ಆ ಜಾಗಕ್ಕೆ ಎಲ್ಲಿ ಬಂತು, ಎಷ್ಟು ದಿವಸ ಆದ್ಮೇಲೆ ಅದನ್ನ ಕಲೆಕ್ಟ್ ಮಾಡಿದ್ರು. So all these factors will come into nodi, this is what will be scrutinized in the coming days. And idanellella scrutiny nalli, if the prosecution has gained an upper hand, that means the offense has been proved. ಅಪರಾಧ ಸಾಬೀತು ಮಾಡ್ದಂಗ ಆಗತ್ತೆ. ದಟ್ ಮೀನ್ಸ್ ಇವ್ರು ಏನಿದ್ರೆ ಇದೆ. ಬಟ್ ದೆನ್ ಈ ಕೇಸ್ ನಲ್ಲಿ ನಾನು ಮೊದಲೇ ಹೇಳಿದಾಗ, ಯಾವ ಗಾಯಗಳಿಗೆ ಈ ಪರ್ಟಿಕ್ಯುಲರ್ ರಕ್ತದಿಂದ ಜವಾಬ್ದಾರಿ? ಈಗ ರಕ್ತಗಳು ಮೈ ಮೇಲೆ ಇದ್ದಿದ್ ಮಾತ್ರಕ್ಕೆ ಅಪರಾಧ ಭಾಗಿ ಅಂತ ನಾ ಪ್ರಾಸಿಕ್ಯೂಷನ್ ಹೇಳಿದ್ರು, ಡಿಫೆನ್ಸ್ ಈ ರೀತಿನೂ ಹೇಳ್ಬೋದಲ್ಲ ಏನಂದ್ರೆ, ಇಲ್ಲ ಅವನು ಏಟ್ ಬಿದ್ದಾಗ ನಾವು ಎತ್ಕೊಂಡು ಹಾಸ್ಪಿಟಲ್ ಹೋಗ್ತಾ ಇದೀವಿ ಅವಾಗ ನಮ್ಮ ಬಟ್ಟೆಗಳ ಮೇಲೆ ರಕ್ತ. ಮೀನ್ಸ್ ಎನಿ ವೇ ದೇ ಕ್ಯಾನ್ ಆರ್ಗ್ಯೂ ವಾಟ್ ಐ ಮೀನ್ ಟು ಸೇ ಎನಿ ವೇ. ಅದಕ್ಕೆ ವಿಟ್ನೆಸ್ ಸ್ಟೇಟ್ಮೆಂಟ್ಸ್ ಆ ರೀತಿನಲ್ಲಿ ಟು ಕೊರಾಬರೇಟ್ ಮಾಡ್ಲಿಕ್ಕೆ, ಇಲ್ಲ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಏನು ವಿಡಿಯೋ ಫೋಟೋ ಇದ್ದದೇನಾದ್ರೆ ಅದನ್ನ ಕೊರಾಬರೇಟ್ ಮಾಡ್ಲಿಕ್ಕೆ ಇದನ್ನೆಲ್ಲ ಸೇರಿ ದೆನ್ ಪ್ರಾಸಿಕ್ಯೂಷನ್ ಹ್ಯಾಸ್ ಟು ಎಸ್ಟಾಬ್ಲಿಷ್ ದಟ್ ದಿಸ್ ಮ್ಯಾನ್ ವಾಸ್ ನಾಟ್ ಓನ್ಲಿ ಇನ್ವಾಲ್ವ್ ಇನ್ ಕ್ರೈಮ್ ಅಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಪರ್ಟಿಕ್ಯುಲರ್ ಇಂಜುರಿ ಬೇಸ್ಡ್ ಆನ್ ದಟ್ ಇಂಜುರಿ. ಆಮೇಲೆ ದಟ್ ಇಫ್ ಆ ಇಂಜುರಿ ಏನಾದ್ರು ಫೇಟಲ್ ಅಂತ ಕಂಡು ಬಂದಲ್ಲಿ ಡೆಫಿನೆಟ್ಲಿ ದಟ್ ಪರ್ಸನ್ ವಿಲ್ ಬಿ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್, ಅಂದ್ರೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಮರ್ಡರ್. ಎಸ್. ಸರ್, ಇದೇ ಪ್ರಕರಣದಲ್ಲಿ ಏನಾದರೂ ಪೆಂಡಿಂಗ್ ರಿಪೋರ್ಟ್ಸ್ ಇದೆಯಾ ಸರ್ ಎಫ್ ಎಸ್ ಎಲ್ ಟೀಮ್ ಇಂದ?
ಅಬ್ಸಲ್ಯೂಟ್ಲಿ ಸಿನ್ಸ್ ಐ ಆಮ್ ನಾಟ್ ಇನ್ ದ ಟೀಮ್ ನಮ್ಗೆ ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ 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 ವೆಲ್ ಸರ್ ವೆಲ್ ಸರ್, ಮುಂದಿನ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಲೋಹಿತ್ ಸರ್, ಗಮನಿಸಿದ್ರಿ ಎಫ್ ಎಸ್ ಎಲ್ನ ತಜ್ಞರು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಒಟ್ಟಾರೆ ಈಗ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ ಕೋರ್ಟ್ಗೆ, ಮುಂದಿನ ಹಂತದಲ್ಲಿ ಏನಾಗಬಹುದು ಅಂತೇಳಿ. ಈ ಕೇಸ್ನಲ್ಲಿ, ಈ ಪ್ರಕರಣದಲ್ಲಿ ಎಫ್ ಎಸ್ ಎಲ್ ರಿಪೋರ್ಟೇ ತುಂಬ ಪ್ರಮುಖವಾಗಿರೋದು. ಯಾಕಂದ್ರೆ ಈ ಕೇಸ್ ನಡೀತಿರೋದ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಮೇಲೆ, ಯಾವುದೇ ಐ ವಿಟ್ನೆಸ್ಗಳಿಲ್ಲ ಕೊಲೆ ಆಗಿರೋದ್ರಲ್ಲಿ, ಮತ್ತೆ ಅಲ್ಲಿ ಯಾರು ಕೂಡ ಮಾಫಿ ಸಾಕ್ಷಿ ಆಗಿದ್ದಾರೆ ಅನ್ನೋದು ಕೂಡ ನಮ್ಮ ಚಾರ್ಜ್ ಶೀಟ್ ಅಲ್ಲಿ ಇನ್ನೂ ಗೊತ್ತಿಲ್ಲ. 24 ಜನ 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಮಾಹಿತಿ, ಅಂದ್ರೆ ಜಡ್ಜಿನ ಮುಂದೆ ಹೋಗಿ ಕೊಟ್ಟಿರೋ ಸ್ಟೇಟ್ಮೆಂಟ್ಸ್. ಮತ್ತೆ ಪಂಚರು 58 ಜನ ಇದ್ದಾರೆ ಅಂತ. ಈ 3991 ಪುಟಗಳು ಹೇಗಾಗ್ತವೆ, ಉದಾಹರಣೆ ಕೊಡ್ತೀನಿ ನಿಮಗೆ. ಏನಂದ್ರೆ ಈಗ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಆ ಒಂದು ಘಟನೆ ನಡೆದ ಜಾಗದಲ್ಲಿ ಏನೋ ಒಂದು ಸೀಸ್ ಮಾಡ್ತಿದ್ದಾರೆ. ರೇಣುಕಾ ಸ್ವಾಮಿಯನ್ನ ಈ ತರ ಏನೋ ಒಂದು ತಲೆಗೆ ಹೊಡೆದು ಆತ ಏನಾರು ಅಲ್ಲಿ ಉಗುಳಿದ್ರೆ ಆ ಮಣ್ಣನ್ನ ಸೀಸ್ ಮಾಡ್ತಿರ್ತಾರೆ. ಅಲ್ಲಿ 54 ಜನ ಇಬ್ರು ಬರ್ತಾರೆ, ಅವ್ರು ಸೈನ್ ಆಗ್ತಾರೆ. ಸೊ ಅದನ್ನ ಸೀಸ್ ಮಾಡೋ ಪ್ರಕ್ರಿಯೆ, ಆ ರಿಪೋರ್ಟ್ ಅವೆಲ್ಲವೂ ಸೇರಿ 4-5 ಪೇಜ್ ಆಗೋಯ್ತು. ಈ ರೀತಿ 190 ಸಾಕ್ಷಿಗಳನ್ನ ಇವರು ರಿಕವರಿ ಮಾಡಿರ್ತಾರೆ. ಆ 130-90 ಸಾಕ್ಷಿಗಳಿಗೆ 5-5 ಪೇಜ್ ಅಂದ್ರೂ ಕೂಡ ಯು ಶುಡ್ ಡಬಲ್ ಇಟ್, ಯಾವ ರೀತಿ ಆಗ್ತವೆ ಅಂತ. ಮತ್ತೆ ಪ್ರಕರಣ ಸಿಂಪಲ್ ಅಲ್ಲ, ನಾನು ಹೇಳ್ದಂಗೆ ನಮ್ಮ ಮಾಲಗತ್ತಿ ಸಾಹೇಬ್ರು ಹೇಳ್ದಂಗೆ ಅವ್ರ ಕಾಲದಲ್ಲಿ ಒಂದ್ ಮೈನಲ್ ಬರೋದು. ಡಬಲ್ ಮರ್ಡರ್ ಕೇಸಲ್ಲೂ 100 ಪೇಜ್ ದಾಟ್ತಿರ್ಲಿಲ್ಲ ನನಗೆ ಚಾರ್ಜ್ ಶೀಟ್, ಎಲ್ಲ ಚಿಕ್ಕ ಚಿಕ್ಕ ಪುಟಗಳಿರ್ತಿದ್ವು. ಈ ಇದ್ರಲ್ಲಿ ಏನಾಯ್ತು ಅಂದ್ರೆ ಅಂದ್ರೆ ಈ ಕಿಡ್ನಾಪ್ ಆಗತ್ತೆ ನೋಡಿ ಆ ಜಾಗ, ತುಮಕೂರಿಂದ ಪ್ರಕರಣವನ್ನ ಸ್ಟಾರ್ಟ್ ಮಾಡ್ತಾರೆ ಚಿತ್ರದುರ್ಗದಿಂದ ಸಾರಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆತ ಕೊಟ್ಕೆ ಪಡೆದಲ್ಲಿ ಮೋರಿಲಿ ಬಿಡೋವರೆಗೂ ಶವವಾಗಿ ಅಲ್ಲಿವರೆಗೂ ಎಲ್ಲಾ ಘಟನೆಗಳನ್ನು ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಎಲ್ಲವನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ 3991 ಪೇಜ್ಗಳು ಆಗ್ತವೆ. ಈಗ ಎಷ್ಟು ಪೇಜ್ ಆಗೋದು ಅನ್ನೋದಕ್ಕಿಂತ ಎಷ್ಟು ಪೇಜ್ಗಳನ್ನ ಪೊಲೀಸರು ಪ್ರೂವ್ ಮಾಡಬೇಕು, ಯಾಕಂದ್ರೆ ಬರ್ಡನ್ ಬರೋದೆ ಪ್ರಾಸಿಕ್ಯೂಷನ್ಗೆ. ಅವ್ರು ಏನ್ ಅಲಿಗೇಷನ್ ಮಾಡ್ತಿದ್ದಾರೆ, ಈ ರೀತಿ ಇವರೆಲ್ಲ ಮಾಡಿ ಇದರೆಲ್ಲ ಅಕ್ಯೂಸ್ ಆಗಿದ್ದಾರೆ ಅಂತ ಹೇಳ್ತಾರೋ, ಅದನ್ನ ಪ್ರೂವ್ ಮಾಡೋದು ಕೋರ್ಟ್ ಮುಖಾಂತರ ಇವರೇ ಮಾಡಬೇಕು, ಬರ್ಡನ್ ಆಫ್ ಪ್ರೂಫ್ ಅಂತ ಹೇಳ್ತೀವಿ. ಸೊ ಈ ಬರ್ಡನ್ ನ ಪ್ರೂವ್ ಮಾಡ್ಬೇಕಂದ್ರೆ ಎಲ್ಲೂ ಕೂಡ ಅತಿಯಾಗಿ ಪೇಜ್ ಆಗಿರೋದ್ರಿಂದ ಎಲ್ಲಾದ್ರೂ ಕೂಡ ಸೂಕ್ಷ್ಮತೆಗಳನ್ನ ಬಿಟ್ಟಿದ್ರೆ ಅದು ಆರೋಪಿಗಳಿಗೆ ಬಿಡುಗಡೆ ಆಗಕ್ಕೆ ಒಂದು ದಾರಿ ಆಗತ್ತೆ ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಫ್ ಎಸ್ ಎಲ್ ಯಾಕೆ ಪ್ರಮುಖವಾಗುತ್ತೆ ಅನ್ನತಂದ್ರೆ ಈ ಎಲ್ಲಾ ಇದರಲ್ಲಿ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಬರ್ತವೆ, ಅದು ಅಫರ್ಮೆಟಿವ್ ಇದೆಯಲ್ಲ ಅಂತ ನೋಡ್ಬೇಕಾಗುತ್ತೆ. ಸೊ ದಟ್ಸ್ ವೈ ದಯಾನಂದ್ ಅವ್ರು ಹೇಳಿದ್ರು ಇಂಜಿನಿಯರ್ಸ್ ಗಳ ಸಾಕ್ಷಿ ಮಾಡಿದೀವಿ, ತಹಶೀಲ್ದಾರ್ ಮಾಡಿದ್ದಾರೆ, ಯಾಕೆ ತಹಶೀಲ್ದಾರ್ ಯಾಕೆ ಮಾಡಿದ್ದಾರೆ, ತಹಶೀಲ್ದಾರ್ ಅವರ ಕೆಲಸ ಎಲ್ಲಿ ಬರುತ್ತೆ, ವೈಖರಿಗಳು ಅಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಬೇಕಂದಾಗ, ಪೋಸ್ಟ್ಮಾರ್ಟಮ್ ನಡಿಬೇಕಂದಾಗ ಗುರುತು ಮಾಡುವಂಥದ್ದು ಇದೆಲ್ಲವೂ ಕೂಡ ತಹಶೀಲ್ದಾರ್ ಲೋಕಲ್ ತಹಶೀಲ್ದಾರ್ಗೆ ಬರುತ್ತೆ. ಹಾಗೆ ಆರ್ ಟಿ ಓದ ಏನಕ್ಕೆ ಬಂತು, ಆರ್ ಟಿ ಓದಲ್ಲಿ ಆ ಒಂದು ಎರಡು ಗಾಡಿಗಳು ಜೀಪಲ್ಲಿ ಏನೋ ಹೆಣ ಸಾಕ್ಸಿರುವಂಥದ್ದು ಅಥವಾ ಅದನ್ನು ಕರ್ಕೊಂಬಂದಿರೋದನ್ನ ಅಫರ್ ಮಾಡೋಕ್ಕೆ ಈ ಗಾಡಿ ಇಂಥವನಿಗೆ ಸೇರಿದೆ ಅಂತ ಹೇಳಕ್ಕೆ ಆ ದಾಖಲಾತಿಗಳಿರೋದಲ್ಲಿ ಆರ್ ಟಿ ಓದಲ್ಲಿ ಅವ್ರನ್ನ ಸಾಕ್ಷಿ ಮಾಡಿರ್ತಾರೆ. ಸೊ ಈ ರೀತಿಯಾಗಿ ಸಾಕ್ಷಿ ಆಧಾರಗಳು ಎಲ್ಲೂ ಕೂಡ ಬಿಡಲ್ಲ, ಎಲ್ಲಿಂದ ಎಣ್ತಿದಾರೋ ಕಥೆಯನ್ನ ಎಲ್ಲದಕ್ಕೂ ಕೂಡ ಮಾತಿಗೂ ಒಂದೊಂದು ಕೋರ್ಟ್ ಮುಂದೆ ಸಾಕ್ಷಿ ಇಡಬೇಕು. ಯಾಕಂದ್ರೆ ಇಂಡಿಯನ್ ಎವಿಡೆನ್ಸ್ ಪ್ರಕಾರ ಈಗಾಗ್ಲಿ ಹಳೆದಾಗ್ಲಿ ಹೊಸದಾಗ್ಲಿ ದಾಖಲಾತಿಗಳು ಮಾತಾಡ್ತವೆ ಹೊರತು ಅದು ಬಿಟ್ಟು ಬೇರೆ ಏನು ಮಾಡಲ್ಲ. ಈಗ ಅಮೆಂಡ್ಮೆಂಟ್ ಆಗಿರೋ ಹೊಸ ಆಕ್ಟ್ ಅಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ತುಂಬಾ ಬೆಂಬಲವನ್ನ ನಾವು ಈ ಸೋಷಿಯಲ್ ಅಂದ್ರೆ ಏನು ಟೆಕ್ನಾಲಜಿಕಲ್ ಎವಿಡೆನ್ಸ್ ಗಳು ಏನಿರ್ತವೋ ಅದನ್ನ ನಾವು ಅಷ್ಟು ಸೀರಿಯಸ್ ಆಗಿ ತಗೊಂತಿರ್ಲಿಲ್ಲ. ವಿ ಕುಡ್ ಹ್ಯಾವ್ ಕ್ವಶನ್ ಮೋರ್ ದನ್ ದಟ್, ಆದ್ರೆ ಎಕ್ಸ್ಪರ್ಟ್ಸ್ ಗಳು ಇರ್ತಿರ್ಲಿಲ್ಲ, ಆ ಎಕ್ಸ್ಪರ್ಟ್ಸ್ ಗಳು ಬಂದು ಅಫರ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ಫೋರೆನ್ಸಿಕ್ ಲ್ಯಾಬ್ ಅಲ್ಲಿ ಏನಾಗುತ್ತೆ ಅಂದ್ರೆ ದ ಎಕ್ಸ್ಪರ್ಟ್ಸ್ ಇಸ್ ಆಲ್ಸೋ ಸಮೆನ್ಸ್ಡ್, ಅವರೇ ಅದನ್ನ ವೆರಿಫೈ ಮಾಡಿರ್ತಾರೆ, ಸೀಲ್ ಮಾಡಿರ್ತಾರೆ ಅದನ್ನ. ಈ ರೀತಿ ಆಗುತ್ತಾ, ಈ ರೀತಿ ಆದ್ರೆ ಏನಾಗುತ್ತೆ, ಹಾಗಾದ್ರೆ ಇವ್ರು ಇದೇ ಮಾಡಿರ್ಬೋದಾ ಅನ್ನೋ ಒಂದು ಕೇಳೋಕ್ಕೋಸ್ಕರ ಇಂಜಿನಿಯರ್ಸ್ ಗಳನ್ನ ಮಾಡಿದ್ದಾರೆ. ಸೊ ದಿಸ್ ಇಸ್ ವೆಲ್ ಡ್ರಾಫ್ಟೆಡ್ ಚಾರ್ಜ್ ಶೀಟ್. ಬಟ್ ನನ್ನ ಆತಂಕ ಎಲ್ಲಿ ಅಂದ್ರೆ 3991 ಪೇಜ್ ಅಲ್ಲಿ, ಯಾಕಂದ್ರೆ ನಾವು 10 ಪೇಜ್ ಮಾಡಿದಾಗ 10 ತಪ್ಪುಗಳನ್ನ ಬಿಟ್ಟಿರ್ತೀವಿ. ನಥಿಂಗ್ ಇಸ್ ಪರ್ಫೆಕ್ಷನ್, ಅಥವಾ ಬಿಟ್ಟಿಲ್ಲ ಅಂದ್ರೂ ಕೂಡ ನಮ್ಮ ಭಾರತದ ಕಾನೂನು ಹೇಗಿದೆ ಅಂದ್ರೆ ಅದನ್ನ ಉಪಯೋಗಿಸ್ಕೋಬಹುದು, ನಿರಪರಾಧಿ ಅಂತ ಉಪಯೋಗಿಸ್ಬೋದು. ಆ ರೀತಿ 3991 ನಾವು ದಾರಿ ಬಿಟ್ಟುವಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ನಿಜ 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 ಮಲ್ಗತ್ತಿ ಸರ್, ಈಗ 17 ಜನ ಆರೋಪಿಗಳು ಇರುವಂತ ಕಾರಣಕ್ಕಾಗಿಯೇ ಈ ಚಾರ್ಜ್ ಶೀಟ್ ಇಷ್ಟು ದೊಡ್ಡದಾಯ್ತಾ ಹೇಗೆ? ನಾವು ಈ 300 ಜನರದ್ದು ಚಾರ್ಜ್ ಶೀಟ್ ಹಾಕಿದ್ದೀವಿ. ಓಕೆ, 300 ಜನರದ್ದು. ಬೆಳಗಾವದಲ್ಲಿ ಇದ್ದಾಗ ಮರ್ಡರ್ ಕೇಸ್ನಲ್ಲಿ 36 ಡೆತ್ ಆಗಿದ್ದು, 36 ವಿಕ್ಟಿಮ್ಸ್ ಸತ್ತಿದ್ರು. ಓಕೆ ಓಕೆ, 36 36 ಜನ ಮರ್ಡರ್ ಕೇಸ್ ಆಗಿತ್ತು, 200-300 ಜನ ಆರೋಪಿಗಳು, ವಿಟ್ನೆಸ್ ಅಂತೂ ಲೆಕ್ಕಿಲ್ಲ. ಅದೇನೇ 1200-1500 ಆಗಿತ್ತು ಆ ಸಂದರ್ಭದಲ್ಲಿ.
ಇದು ಸುಮ್ಮನೆ ಹಾಗೆ ಬಂಡಲ್ ಬಂಡಲ್ ಹೆಚ್ಚಿ ಮಾಡ್ಕೊತ ಹೋದ್ರೆ ಎಲ್ಲ ಕನ್ಫ್ಯೂಸ್ ಮಾಡಿಡ್ತೀವಿ. ಓಕೆ ಓಕೆ, ಇದು ಆರೋಪಿಗಳಿಗೆ ಮುಂದಿನ ಹಂತದಲ್ಲಿ ಹೆಲ್ಪ್ ಆಗುತ್ತೆ ಹೆಂಗೆ ಸರ್? ಒಂದು ದೃಷ್ಟಿಯಿಂದ ಹೆಲ್ಪ್ ಆದಂಗೆ, ಅದು ಅತಿ ಡೀಪ್ ಆಗಿ ಹೋಗ್ತೀವಿ ಅಂತ ಹೇಳ್ಕೊಂಡು ಹೋಗಿ ಬೇರೆ ಇದಕ್ಕೆ ಆಸ್ಪದ ಆತದಲ್ಲಿ. ಬಟ್ ಇದ್ರಲ್ಲಿ ಏನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ತನಿಖೆ. ಏನಾದ್ರೆ ನಾನು ತನಿಖೆಗೆ ಬ್ಲೇಮ್ ಮಾಡ್ಲಿಕ್ಕೆ ಹೋಗಲ್ಲ, ಬಹಳ ಡೀಪ್ ಆಗಿ ಮಾಡಿದ್ದಾರೆ, ಪ್ರತಿಯೊಂದನ್ನು ಕುಲಂಕುಷವಾಗಿ ತನಿಖೆ ನಡೆದಿದೆ. ಎಂಜಿನಿಯರ್ಸ್ ಬಂತಲ್ಲ, ಎಂಜಿನಿಯರ್ಸ್ ಪಾತ್ರ ಏನಿರ್ತದೆ, ಪಂಚನಾಮ ಮಾಡುವಾಗ ಸ್ಕೆಚ್ ಹಾಕ್ತೀವಿ ನಾವು, ಆ ಸೀನ್ ಆಫ್ ಅಫೆನ್ಸ್ ಸ್ಕೆಚ್ ಹಾಕ್ತೀವಿ. ಈ ಶೆಡ್ ನಲ್ಲಿ ಹೊಡೆದ್ರಲ್ಲ, ಶೆಡ್ಡಿನ ಸ್ಕೀನ್ ಆಫ್ ಅಫೆನ್ಸ್ ಸ್ಕೆಚ್ ಹಾಕ್ತೀವಿ. ಅದು ಅಕಸ್ಮಾತ್ ಅಲ್ಲಿ ಏನು ಬಡಗಿ ಬಿದ್ದಿತ್ತು, ಚಪ್ಪಲಿ ಬಿದ್ದಿತ್ತು, ಬೂಟ್ ಬಿದ್ದಿತ್ತು, ಚಾಕು ಬಿದ್ದಿತ್ತು, ಆ ಮ್ಯಾಗ್ನರ್ ಎಲೆಕ್ಟ್ರಾನಿಕ್ ಶಾಕ್ ಕೊಟ್ಟಿದ್ದು ಬಿದ್ದಿತ್ತು, ಅದು ಏನಾರ ಬಿದ್ದಿದ್ದು ಅಂದ್ರೆ ಆ ಸ್ಪಾಟ್ಲಿಂದ ಹೆಣ ಎಲ್ಲಿ ಬಿದ್ದಿತ್ತು, ಅಲ್ಲಿಂದ ಅದು ಎಷ್ಟು ದೂರ ಇದೆ, ಇದು ಎಷ್ಟು ದೂರ ಇದೆ, ಪ್ರತಿಯೊಂದೇ ಸ್ಕೆಚ್ ಹಾಕಿ ಬಲಕ್ಕೇನಿದೆ, ಎಡಕ್ಕೇನಿದೆ, ಆ ದಿಕ್ಕಿಗೇನಿದೆ, ಈ ದಿಕ್ಕಿಗೇನೆ, ಅದೆಲ್ಲ ಇಂಜಿನಿಯರ್ ಬಂದು ಸ್ಕೆಚ್ ಹಾಕ್ತಾರೆ. ನಾವೇ ಮೊದಲು ನಮ್ಮ ಪೊಲೀಸರೇ ಸ್ಕೆಚ್ ಹಾಕ್ತಿದ್ರು, ಪರವಾಗಿ ರಫ್ ಯೂಸ್ ಮಾಡ್ತಿದ್ವಿ, ಆದ್ರೆ ಇದು ಸಿಸ್ಟಮೆಟಿಕ್ ಆಗಿ ಸ್ಕೆಚ್ ಹಾಕ್ತಾರೆ. ಅದೇ ರೀತಿ ಕಿಡ್ನಾಪ್ ಎಲ್ಲ ಆಯ್ತು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸ್ಕೆಚ್ಚು, ಆ ನಂತರ ಹೆಣ ಎಲ್ಲಿ ಬಿದ್ದಿತ್ತು ಅದ್ರ ಸ್ಕೆಚ್ಚು. ಸೊ ಹೀಗಾಗಿ ಸುಮಾರು 50-60 ಜನ ಪಂಚರ್ ಆಗಿಬಿಟ್ಟಿದ್ದಾರೆ. ಹೌದು, ನಿಜ ನಿಜ. ಡಿಟೇಲ್ ಆಗಿ ಮಾಡಿದ್ದಕ್ಕೆ ಇದು ನಾವೇನು ಮಾಡ್ತಿದ್ವಿ, ಸೀನ್ ಆಫ್ ಅಫೆನ್ಸ್ನಲ್ಲಿ ನಮ್ಮ ಕಾಲಕ್ಕೆ ಎಫ್ಎಸ್ಎಲ್ ಇಲ್ಲೇ ಇತ್ತು ಬೆಂಗಳೂರಲ್ಲಿ ಹೆಡ್ ಕ್ವಾರ್ಟರ್. ನಾನು ಹೇಳೋದು 74 ಇಲ್ಲಿವರೆಗೂ ಹೇಳ್ತೀನಿ ನಾನು, ಅವಾಗ ಇಲ್ಲಿ ಈಗ ಎಲ್ಲ ಪ್ರತಿಯೊಂದು ಜಿಲ್ಲೆಗೂ ಎಫ್ ಎಸ್ ಎಲ್ ಆಗಿದ್ದಾವೆ, ಇಲ್ಲೇ ಒಂದು 2-3 ಆಗಿದ್ದಾವೆ, ಹೆಡ್ ಕ್ವಾರ್ಟರ್ ಒಂದಿದೆ. ಓಕೆ ಓಕೆ. ಇಲ್ಲಿ ಏನಾದರೂ ಸೀನ್ ಆಫ್ ಅಫೆನ್ಸ್ ಆದರೆ ಅವ್ರನ್ನು ನಮ್ಮ ಜೊತೆಗೆ ಕರ್ಕೊಂಡು ಹೋಗಿಬಿಡ್ತೇವೆ ಇಲ್ಲಿ. ಈಗ ಈ ಸ್ಪಾಟಿಗೂ ಅವ್ರನ್ನು ಸುತ್ತ ಕರ್ಕೊಂಬಂದಿದ್ದಾರೆ. ನಾವಾದರೆ ಕಣ್ಣಿಗೆ ಏನು ಕಾಣ್ತದೆ ಅದನ್ನೆಲ್ಲ ಜಪ್ತು ಮಾಡ್ತಿದ್ವಿ. ಆದರೆ ಎಫ್ ಎಸ್ ಎಲ್ನವರು ಭಾಳ ಸೂಕ್ಷ್ಮ ರೀತಿಯಿಂದ ದುರ್ಬೀನ್ ಹಚ್ಚಿ ಎಲ್ಲ ನೋಡಿ ಪ್ರತಿಯೊಂದು ನಮಗೆ ಕಣ್ಣಿಗೆ ಕಾಣಲಾದ ಇರುವಂಥ ವಸ್ತುಗಳನ್ನು ಸದಾ ಸೀಸ್ ಮಾಡ್ತಾರೆ. ಇವಾಗ ಉದಾಹರಣೆ ಹೇರ್ ಆಗಲಿ, ಪ್ಯೂಬಿಕ್ ಹೇರ್ ಆಗಲಿ, ಅಥವಾ ಇನ್ನೂ ಯಾವುದು ಸೂಕ್ಷ್ಮವಾದಂಥ ಅತಿ ಸೂಕ್ಷ್ಮವಾದಂಥ ವಸ್ತು ಆಗಲಿ, ಅವರೆಲ್ಲ ಅದನ್ನು ಭಾಳ ವೈಜ್ಞಾನಿಕ ವಾತಿಯಿಂದ ಕಲೆಕ್ಟ್ ಮಾಡಿ ಅದನ್ನು ಇವನ್ ಸೀಸ್ ಮಾಡುತ್ತಾನೆ. ಎಫ್ ಎಸ್ ಎಲ್ ಸೀಸರಿಂಗು ಭಾಳ ಇಂಪಾರ್ಟೆಂಟು. ಈ ನಾವು ವಿಸ್ರಾ ಸೀಸ್ ಮಾಡ್ತಿದ್ವಿ ಮುಂಚೆ, ಈ ಪಾಯ್ಸನ್ ಕೇಸ್ನಲ್ಲಿ, ಮರ್ಡರ್ ಕೇಸ್ನಲ್ಲಿ, ಸೈಡ್ ಕೇಸ್ನಲ್ಲಿ ಪಾಯ್ಸನಿಂಗ್ ಹ್ಯಾಂಗ್ ಬಾಟ್ಲಿ ಇಡಬೇಕು, ಹ್ಯಾಂಗ್ ಸೀಸ್ ಮಾಡಬೇಕು ಅನ್ನೋದು ನಮಗೆ ಕೆಲವೊಬ್ಬರಿಗೆ ಅಹವಾಲ್ದಾರ್ಗಳಿಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ. ಅದು ಸ್ವಲ್ಪ ಹಿಂಗೆ ಉಲ್ಟಾ ಪಲ್ಟ ಆದರೆ ಅಲ್ಲಿ ಹೋಗಿ ಎಫ್ ಎಸ್ ಎಲ್ ಮುಟ್ಟಿದ್ರಾಗ ಆ ಒಳ ಬಾಟ್ಲಾಗ ಏನೂ ಇರ್ತಿರ್ಲಿಲ್ಲ, ಖಾಲಿ ಬಾಟ್ಲಿ ಇರ್ತಿತ್ತು. ಅವರು ಅಲ್ಲಿ ಹೋಗಿ ಎಫ್ ಎಸ್ ಎಲ್ ಅವರೆಲ್ಲ ಬೈಯೋರು, ಏನ್ರಿ ನಿಮಗೆ ಏನು ತಲೆಗಿಲ್ಲ ಇದೆ, ಖಾಲಿ ಬಾಟ್ಲಿ ಕಳಿಸ್ಕೊಟ್ರಿ ನೀವು, ತಗೊಂಡವ್ರಿ ವಾಪಸ್ಸು, ಮತ್ತೋಗಿ ಮತ್ತೆ ಯಾವುದೋ ಒಂದು ತುಂಬಿಕೊಂಡು ಎಲ್ಲ ಮತ್ತೆ ಮಾಡಿ ಕಳಿಸ್ತಿದ್ವಿ. ಹೀಗೆ ಈ ಥರ ಇದರಲ್ಲಿ ಏನಾಗ್ಬಿಟ್ಟಿದೆ, ಅವರೇ ಇರೋದ್ರಿಂದ ಭಾಳ ವೈಜ್ಞಾನಿಕವಾಗಿ ಬರೋಬ್ಬರಿ ಪ್ರಾಕ್ಟಿಕಲ್ ಆಗಿ ಅವರು ಸೀಜ್ ಮಾಡಿರ್ತಾರೆ. ಯಾವುದೇ ಇದು ಆಗೋದಿಲ್ಲ, ಯಾವುದು ಅಂತ ಅನಾಹುತ ಆಗಲಿಕ್ಕೆ ಘಟನೆಗಳು ಸಂಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಲ್ಲಿ ಮಾಡಿದ್ದಾರೆ. ಬಟ್ ಇದರಲ್ಲಿ ಏನಾಗಿದೆ, ಈ ಏನು 161, 164 ಏನು ಮಾಡಿದ್ದಾರೆ, ಅವೇನು 164 ಅನ್ನೋದು ಅವೇ ಗ್ಯಾರಂಟಿ ಅಂತ ಏನಿಲ್ಲ. ಇವನ್ ನಮ್ದು ಹ್ಯಾಂಗ್ 161 ಮಾಡಿರ್ತೀವಿ ಅದಕ್ಕೆ ಇಟ್ ಈಸ್ ನಾಟ್ ಕನ್ಫೆಷನ್ ಮೇಡ್ ಬಿಫೋರ್ ಪೊಲೀಸ್ ಆಫೀಸರ್, ಇಟ್ ಈಸ್ ನಾಟ್ ಅಡ್ಮಿಸೇಬಲ್. ಬಟ್ 164 ದಟ್ ಈಸ್ ಅಡ್ಮಿಸೇಬಲ್. ಅಡ್ಮಿಸೇಬಲ್ ಇದ್ರೂ ಸಹ ಅದು 100% ಅಡ್ಮಿಸೇಬಲ್ ಅಲ್ಲ. ಅವ್ರೇನು ಆ ವಿಟ್ನೆಸ್ ಇದ್ರು ಈಗ ಅಪ್ರೂವರ್ ಮಾಡ್ಕೊಂಡಿದ್ದಾರೆ. ಅಪ್ರೂವರಲ್ಲಿ 19 ಆರೋಪಿಯಲ್ಲಿ ಒಂದು 4 ಅಪ್ರೂವರ್ ಮಾಡ್ಯಾರೆ ಅಂತ ಕೇಳಿದ್ದೀನಿ. ಅವ್ನು 4 ಅಪ್ರೂವರ್ ಅಲ್ಲ, ಅವ್ರ ಆ ವಿಟ್ನೆಸ್ ಅಂತ ಟ್ರೀಟ್ ಮಾಡ್ತಾರೆ. ಯಾರ್ದು ಅವರ ಕಡಿಮೆ ಪಾತ್ರ ಇರ್ತದೆ ಅಂತವ್ರದ್ದು ಆ ವಿಟ್ನೆಸ್ ಅಂತ ಅಪ್ರೂವ್ ಮಾಡ್ತಾರೆ. ಅವೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಏನ್ ನೋಡ್ಬೇಕು, ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಏನಾದರೂ ಮುಂದೆ ಏನಿದೆ, ಇದು ಒಳ್ಳೆ ರೀತಿಯಲ್ಲಿ ಇದು ಕನ್ವಿಕ್ಷನ್ ಆಗ್ಬೇಕು, 90% ಕನ್ವಿಕ್ಷನ್ ಆಗ್ಬೇಕು, ಅಂದ್ರೆ ಅದು ಒಳ್ಳೆ ರಿಸಲ್ಟ್ ಬರ್ಬೇಕು. ಇಷ್ಟೆಲ್ಲ ಎಫರ್ಟ್ಸ್ ಮಾಡಿದ್ದಕ್ಕೆ ಅದಕ್ಕೊಂದು ಎಲ್ಲರಿಗೂ ಸಮಾಧಾನ ಆಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಈ 3-4 ಟೈಮ್ ಸಿಗೋದ್ರಿಂದ ಅವ್ರಿಗೆ ಟ್ಯಾಂಪರಿಂಗ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಆರೋಪಿಗಳಿಗೆ ಅವ್ರ ಪ್ರಭಾವಿಗಳಿದ್ದಾರೆ, ದುಡ್ಡಿನವರಿದ್ದಾರೆ, ಒತ್ತಡ ಹಾಕ್ತಾರೆ, ಹಿಂಗಾಗಿ ಬಿಡುಗಡೆ ಆಗುವಂತ ಚಾನ್ಸ್ಗಳು ಅಷ್ಟೇ ಇರ್ತವೆ. ವೆಲ್ ಸರ್, ವೆಲ್ ವೆಲ್. ಸೊ ಈಗ ಇದು ಸ್ಪೆಷಲ್ ಆಗಿ ಸರ್ಕಾರದವರು ಸ್ಪೆಷಲ್ ಕೋರ್ಟ್ ಮಾಡ್ಬೇಕು, ಇದಕ್ಕಾಗಿ ಸ್ಪೆಷಲ್ ಕೋರ್ಟ್ ಅನ್ನು ನೇಮಿಸಿ ಇದ್ರ ಬಗ್ಗೆ ಪ್ರೊಸೀಡಿಂಗ್ಸ್ ಮಾಡಿ ಏನಾದರೂ ಅದನ್ನ ಮಾಡಿದ್ರೆ ಖಂಡಿತವಾಗಿಯೂ ಅದು 6 ಕೇಸ್ ಮುಗೀತದೆ. ಸ್ಪೆಷಲ್ ಕೋರ್ಟ್ ಆಗಿದ್ರೆ, ಬಟ್ ರುಟೀನ್ ಕೋರ್ಟ್ ಆಗಿದ್ರೆ ಅದು 3-4 ತಗೋತದೆ. ಹಿಂಗಾಗಿ ಅದು ಬಿಡುಗಡೆ ಆಗುವಂತ ಚಾನ್ಸಸ್ ಬಹಳ ಇರ್ತದೆ.
ದಿನೇಶ್ ರಾವ್ ಸರ್, ಇನ್ನೊಂದು ಕಡೆಯಲ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಪ್ರತಿಯೊಂದು ತನಿಖೆ ಹಂತದಲ್ಲೂ ಕೂಡ ಸ್ಥಳ ಮಾಜರು ಎಲ್ಲಾ ಸಂದರ್ಭದಲ್ಲೂ ಕೂಡ FSL ಟೀಮ್ ಇತ್ತು. ಇವರು ಕಲೆ ಹಾಕಿದಂತ ಸಾಕ್ಷಿ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡ್ಬೋದಾ ಸರ್? ಈಗೇನಾದ್ರೂ ನೀವು ಹೇಳಿದಾಗೆ ಏನಾದ್ರೂ FSL ಟೀಮ್ ಅಂದ್ರೆ ಕನ್ಸಲ್ಟ್ ಎಕ್ಸ್ಪರ್ಟ್ ಆ ಜಾಗದಲ್ಲಿ ಇದ್ದು ಆ ಎವಿಡೆನ್ಸ್ ಕಲೆಕ್ಟ್ ಮಾಡಿರ ಅಂದ್ರೆ ಡೆಫಿನೆಟ್ಲಿ ದಟ್ಸ್ ಅ ವೆರಿ ಗುಡ್ ವೇ ಆಫ್ ಪ್ರೊಸೆಸಿಂಗ್. ಆಕ್ಚುಲಿ ದಟ್ ಇಸ್ ಹೌ ದ ಪ್ರೊಸೆಸಿಂಗ್ ಹ್ಯಾಸ್ ಟು ಬಿ ಡನ್. ಯಾಕಂದ್ರೆ ನೋಡಿ, ಈಗ ನಮ್ಮ ಕಲೆಕ್ಷನ್ ಆಫ್ ಎವಿಡೆನ್ಸಸ್ ಅಲ್ಲಿ ವಿ ಹ್ಯಾವ್ ಸಮ್ ಬೇಸಿಕ್ ಪ್ರೋಟೋಕಾಲ್ಸ್. ಒನ್ ಇಸ್ ಫಸ್ಟ್ ಥಿಂಗ್ ಈಸ್ ನಾವು ಸೆಕ್ಯೂರಿಂಗ್ ದ ಕ್ರೈಮ್ ಸೀನ್, ಸೆಕೆಂಡ್ ಈಸ್ ಐಡೆಂಟಿಫೈಯಿಂಗ್ ದ ಎವಿಡೆನ್ಸ್ ಮೆಟೀರಿಯಲ್, ಅಂಡ್ ಮೂರನೇದು ಐಡೆಂಟಿಫೈ ಆಗಿದ ತಕ್ಷಣ ಅಂದ್ರೆ ಮಾರ್ಕಿಂಗ್ ಇಲ್ಲ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಿ. ಮೂರನೇದು ನಾವ್ ದೆನ್ ಕಮ್ಸ್ ದ ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟೇಶನ್ ಡಿಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಮೇ ಬಿ ಫೋಟೋಗ್ರಾಫಿಕಲ್ಸ್ ಆರ್ ವಿಡಿಯೋ ಇಲ್ಲ ಫ್ಲೋ ಚಾರ್ಟೋ ಇಲ್ಲ ಅಂದ್ರೆ ಒಂದು ಏನಾದ್ರೂ ಒಂದು ಡಯಾಗ್ರಾಮ್ಸು ಇದೆಲ್ಲ ಮಾಡಿ ಇದು ಮಾಡ್ತೀವಿ. ಇದಾದ್ಮೇಲೆ ಇನ್ವೆಂಟ್ರಿ ಮಾಡ್ಕೊಳ್ತೇವೆ. ಇನ್ವೆಂಟ್ರಿ ಮಾಡಿಕೊಂಡು ಅದರ ನಂತರ ದೆನ್ ವಿ ಕಮ್ಸ್ ದ ಪ್ರೊಸೆಸಿಂಗ್. ಪ್ರೊಸೆಸಿಂಗ್ ಅಂದ್ರೆ ಅದನ್ನ ಈಚ್ ಒನ್ ಕಲೆಕ್ಷನ್ ಅಂದ್ರೆ ಎಲ್ಲ ಎವಿಡೆನ್ಸ್ ನ ವಿಂಗಡಣೆ ಮಾಡೋದು, ಕ್ಯಾಟಗರೈಸ್ ಮಾಡೋದು. ಕ್ಯಾಟಗರೈಸ್ ಮಾಡಿದಾಗ ಅದು ಯಾವುದು ಮೆಟೀರಿಯಲ್, ಯಾವುದು ಟ್ರೇಸು, ಯಾವುದು ಬಯಾಲಜಿಕಲ್, ಎಲ್ಲದು ಬಯಾಲಜಿಕಲ್ ಪ್ರಿಸರ್ವೇಷನ್ ಮೆಥಡ್ ಇಸ್ ಡಿಫ್ರೆಂಟ್, ಕಲೆಕ್ಷನ್ ಮೆಥಡ್ ಇಸ್ ಡಿಫ್ರೆಂಟ್, ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂಡ್ ಕಂಟೈನರ್ಸ್ ಆರ್ ಡಿಫ್ರೆಂಟ್. ಸೊ ಈ ತರ ಎಲ್ಲ ಎವಿಡೆನ್ಸ್ ಅನ್ನ ವಿಂಗಡಣೆ ಮಾಡಿ ಕ್ಯಾಟಗರೈಸ್ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂತ ವಸ್ತುಗಳು. ಯಾಕಂದ್ರೆ ಈಗ ಬಟ್ಟೆಗಳು ಕಲೆಕ್ಟ್ ಮಾಡೋದೇ ಬೇರೆ, ಫಾರ್ ಎಕ್ಸಾಂಪಲ್ ಈಗ ಶರ್ಟು ಪ್ಯಾಂಟು ಅಂಡರ್ವೇರು ಈ ತರ ಎಲ್ಲ ಒಂದು ಸಿಕ್ಕಿದೆ ಅಂದ್ರೆ, ಇಲ್ಲ ಶೂ ಸಿಕ್ಕಿದೆ ಅಂದ್ರೆ, ಈಗ ಶೂನಲ್ಲಿ ಇರೋದು ಎರಡು ಸೇರಿ ಒಂದು ಪ್ಯಾಕೆಟ್ ಅಲ್ಲಿ ಹಾಕಿದ್ರೆ ದಟ್ ಎವಿಡೆನ್ಸ್ ಬಿಕಮ್ ಡೆಫಿನೆಟ್ಲಿ ಇನ್ಅಡ್ಮಿಸಿಬಲ್. ಬಟ್ಟೆ ಶರ್ಟೇ ಸಪರೇಟ್ ಮಾಡ್ಬೇಕಾಗತ್ತೆ, ಶೂನೇ ಸಪರೇಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ದ ಬ್ಲಡ್ ಸ್ಟ್ರೇನ್ ವಿಚ್ ಇಸ್ ದೇರ್ ಆನ್ ದ ಶೂ ಮೇ ನಾಟ್ ಬಿ ದ ಸೇಮ್ ಥಿಂಗ್ ವಿಚ್ ಇಸ್ ದೇರ್ ಆನ್ ದ ಶರ್ಟ್. ಸೊ ಅವ್ರದೇ ಬ್ಲಡ್ ಇರ್ಬೋದು ಇಲ್ಲ ಬೇರೆ ಬ್ಲಡ್ ಇರ್ಬೋದು. ಇದರಿಂದ ಶರ್ಟ್ ಬಂದಾಗ ಡೆಫಿನೆಟ್ಲಿ ದ ಇಂಟರ್ಪ್ರಿಟೇಷನ್ ಆಫ್ ದ ಹೋಲ್ ಸರ್ಕಮ್ಸ್ಟೆನ್ಸಸ್ ವಿಲ್ ಚೇಂಜ್. ಸೊ ಈ ಆಧಾರದ ಮೇಲೆ, ಸೊ ಈ ಅವರೇ ಯಾರು ಎಕ್ಸ್ಪರ್ಟ್ ಇದ್ದಾಗ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು, ಇದನ್ನ ಯಾವ ರೀತಿ ಶೇಖರಣೆ ಮಾಡಬೇಕು, ಯಾವ ರೀತಿ ಪಾರ್ಸಲ್ ಮಾಡಬೇಕು, ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ದಟ್ ಮೀನ್ಸ್ ಇದಕ್ಕೆ ಅನ್ಸುತ್ತೆ ದಿ ಪೊಲೀಸ್ ಹ್ಯಾಸ್ ಟೇಕನ್ ಅಟ್ಮೋಸ್ಟ್ ರೀಸನಬಲ್ ಎಫರ್ಟ್ಸ್, ಸಿನ್ಸಿಯರ್ ಎಫರ್ಟ್ಸ್ ಹಾಕಿ ಈ ಕೇಸನ್ನ ಟು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡೋಗಿ ಪ್ರಯತ್ನ ಮಾಡಿದಾರಂತ ಎತ್ತಿ ತೋರಿಸುತ್ತೆ ಅಷ್ಟೆ. ಎಸ್ ಎಸ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ತನಿಖೆ ಸಾಗ್ತಾ ಇದೆ. FSL ನ ತಜ್ಞರು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಈ ಪ್ರಕರಣದ ತನಿಖೆ ಹೇಗೆ ನಡೆದಿದೆ, ಹಾಗೆಯೇ ಪ್ರತಿಯೊಂದು ಸ್ಥಳಕ್ಕೂ ಕೂಡ ಹೋಗಿ ಸಾಕ್ಷಿಯನ್ನು ಕಲೆ ಹಾಕುವಂಥ ಕೆಲಸವನ್ನು FSL ತಜ್ಞರು ಮಾಡಿದ್ದಾರೆ. ಮುಂದಿನ ಹಂತದಲ್ಲಿ ಏನಾಗಬಹುದು, ಈಗ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಸಲಾಗಿದೆ, ಮುಂದೆ ಏನೆಲ್ಲ ಆಗಬಹುದು, ಈ ವಿಚಾರದ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಶೀಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ, ಮುಂದಿನ ಹಂತದಲ್ಲಿ ಏನಾಗಬಹುದು, ಇದೇ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ಲೋಹಿತ್ ಸರ್, ಈಗ 3991 ಪುಟಗಳ ಚಾರ್ಜ್ ಶೀಟ್ ಅಂತ ನಾವು ಆಗ್ಲಿಂದ ಚರ್ಚೆ ಮಾಡ್ತಾ ಇದ್ವಿ. ಮಾಲಗತ್ತಿ ಸರ್ ಕೂಡ ಹೇಳಿದ್ರು, ಅವರು ಏನು ಈ ಹಿಂದೆ ತನಿಖೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಚಾರ್ಜ್ ಶೀಟ್ ಚಿಕ್ಕದಾಗಿರ್ತಾ ಇತ್ತು, ಈಗ ದೊಡ್ಡದಾಗಿದೆ ಚಾರ್ಜ್ ಶೀಟ್. ಈಗ ಇಲ್ಲಿ 3991 ಪೇಜ್ಗಳು ಇರುವಂತ ಕಾರಣಕ್ಕಾಗಿಯೇ ಇಲ್ಲ ಒಂದ್ ಕಡೆಯಲ್ಲಿ ಆರೋಪಿಗಳಿಗೆ ಇದು ಹೆಲ್ಪ್ ಆಗ್ಬೋದಾ ಹೇಗೆ? ಇಲ್ಲ, ಅದು ಆ ರೀತಿ ಆಗಲ್ಲ. ನಾವು 3991 ಪುಟಗಳಿದಾವೆ ಅಂದ ತಕ್ಷಣನೇ ಅದು ಕನ್ವಿಕ್ಷನ್ ಆಗುತ್ತೋ ಅಥವಾ ಆಗಲ್ವೋ, ಆರೋಪಿಗೆ ಒಳ್ಳೇದಾಗುತ್ತೋ, ಪ್ರಾಸಿಕ್ಯೂಷನ್ ಒಳ್ಳೇದಾಗುತ್ತೋ ಅಂತ ಹೇಳಕ್ಕಾಗಲ್ಲ. ಅದ್ರೊಳಗಡೆ ಇರೋ ಇನ್ಗ್ರೀಡಿಯೆಂಟ್ಸ್ ನ ಯಾವ ರೀತಿ ಕೋರ್ಟ್ ನಲ್ಲಿ ಅದನ್ನ ಸಬ್ಮಿಟ್ ಮಾಡ್ತಾರೆ ಪ್ರಸನ್ನ ಕುಮಾರ್ ಅವರು, ಪ್ರಾಸಿಕ್ಯೂಷನ್ ಅದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಮತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಕ್ರಾಸ್ ಎಕ್ಸಾಮಿನೇಷನ್ನ ಡಿಫೆನ್ಸ್ ಲಾಯರ್ಗಳು ಯಾವ ರೀತಿ ತೊಗೊಂಡೋಗ್ತಾರೆ, ಯಾವ ಟ್ರ್ಯಾಕ್ ಮೇಲೆ ತೊಗೊಂಡೋಗ್ತಾರೆ, ಅವ್ರ ಮೇಲೆ ಬಂದಿರೋ ಅಲಿಗೇಷನ್ಸ್ಗಳನ್ನ ಹೇಗೆ ಡಿನೈ ಮಾಡ್ತಾರೆ, ಆ ಸಾಕ್ಷಿಗಳನ್ನ ಯಾವ ರೀತಿ ಕಾನೂನು ರೀತಿಯಾಗಿ ಮಾಡಿಲ್ಲ ಪ್ರೊಸೀಜರ್ಸ್ ಅನ್ನೊಂದು ಅಪ್ರೂವ್ ಮಾಡ್ತಾನೆ ಅದ್ರ ಬಗ್ಗೆ ಹೋಗುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಐ ಟೆಲ್ ಯು, ಈಗ ಯಾವುದೋ ಒಂದು ಘಟನೆ, ಇವಾಗ ನಮ್ಮ ದಿನೇಶ್ ಅವ್ರು ಹೇಳಿದ್ರು, ಒಂದು ಶರ್ಟ್ ಮೇಲೆ ಮತ್ತೆ ಶೂ ಮೇಲೆ ಇರುವಂತ ರಕ್ತಗಳು ಡಿಫ್ರೆಂಟ್ ಆಯ್ತು ಅಂದ್ರೆ ಅದು ಮ್ಯಾಚ್ ಆಗಿಲ್ಲ ಅಂದ್ರೆ, ಅದು ಮೇಲ್ಗಡೆ ಮಾತ್ರ ಆತನದ್ದು ಕೆಳಗಡೆ ಇನ್ನ ಮ್ಯಾಚ್ ಆಗಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಅವ್ರು ಹೇಳಿದ್ರು. ಕೋರ್ಟ್ ನಲ್ಲಿ ಮೇಲ್ಗಡೆದು ರೇಣುಕಾಸ್ವಾಮಿದು, ಕೆಳಗಡೆದು ಅವ್ರದ್ದಲ್ಲ ಅಂದ್ರೆ ಇನ್ಯಾರ್ದು ಅಂತ ಕೇಳಲ್ಲ, ಅದಿನ್ಯಾರ್ದು ಅಂತ ಕೇಳಲ್ಲ. ಸೊ ದಟ್ ಈಸ್ ವಾಟ್ ಕ್ವಶನ್ ಮಾರ್ಕ್. ಓಕೆ ಓಕೆ ಓಕೆ, ಅರ್ಥ ಆಯ್ತಲ್ಲ ನಾನು ಹೇಳಿದ್ದೆ. ಕಾಲ ಮೇಲೆ ಬಿದ್ದಿರುವಂತ ರಕ್ತ ರೇಣುಕಾಸ್ವಾಮಿಯದಲ್ಲ, ಹಾಗಾಗಿ ಇನ್ಯಾರ್ದು ಅಂತ ಕೇಳಲ್ಲ, ಅದು ಮ್ಯಾಚ್ ಆಗಿಲ್ಲ ಅಂತ. ಸೊ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ದೊಡ್ಡದಾಗಿರೋದ್ರಿಂದ, ಕೇಸು ಸಾಕ್ಷಿ ಆಧಾರಗಳು ದೊಡ್ಡದಾಗಿರೋದ್ರಿಂದ ಇದನ್ನ ಕರೆಕ್ಟ್ ಆಗಿ ತಗೊಂಡೋಗಿ ಪ್ರೆಸೆಂಟ್ ಮಾಡೋದಿದೆಯಲ್ಲ, ಭಾರಿ ಕಷ್ಟ. ಅಂದ್ರೆ ಒಂದು ಪೇಜ್ ಅಲ್ಲಿ ಇರೋದನ್ನ ನಾನು 100 ಕ್ವಶನ್ ಕೇಳಬಲ್ಲೆ. ಲ್ಯಾಪ್ಟಾಪ್ ಇಟ್ಕೊಂಡು ಕುಂತಿದ್ದೀರಿ, ಈ ರೀತಿ ಕುಂತಿದ್ದೀರಿ, ಇದಕ್ಕೆ 10 ಪ್ರಶ್ನೆ ಕೇಳಬಲ್ಲೆ. ಲ್ಯಾಪ್ಟಾಪ್ ಆನ್ ಆಗಿದ್ಯಾ, ನೀವ್ ಯಾರ ನೋಡಿದ್ರ, ಲ್ಯಾಪ್ಟಾಪ್ ಆಫ್ ಆಗಿತ್ತು ನಾನು ಹೇಳ್ತೀನಿ, ಈ ರೀತಿ ಪ್ರಶ್ನೆಗಳಾಗ್ತವೆ. ಹಾಗೆ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರುವಂತದನ್ನ ಕೋರ್ಟ್ ಮುಂದೆ ಡಿಫೆನ್ಸ್ ಆಗಿ
ಅಥವಾ ಪ್ರಾಸಿಕ್ಯೂಷನ್ ಆಗಿ ತಗೊಂಡೋಗೋ ರೀತಿಯ ಮೇಲೆ ಈ ಕೇಸ್ನ ನಡ್ಕೊಂಡು ಹೋಗ್ತವೆ. ನನ್ನ ಅನ್ಸೋ ಮಟ್ಟಿಗೆ ಈಗ ಮಾಡಿರುವಂಥ ಎಲ್ಲ ಪ್ರೊಸೀಜರ್ಸ್ಗಳು ಕೂಡ ಕರೆಕ್ಟ್ ಆಗಿದ್ದಾವೆ. ಇಷ್ಟು ದಿನ ಚಾರ್ಜ್ ಶೀಟ್ ಆಗಿರುವಂಥದ್ದು ಸತ್ಯವಾಗಿ ಹತ್ತಿರವಾಗಿರುವಂಥದ್ದೇ, ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ ಅಂತ ಹೇಳ್ತೀವಿ. 164 ಸ್ಟೇಟ್ಮೆಂಟ್ ಮುಂದೆ ಕೊಟ್ಟಿರುವಂಥದ್ದು 24 ಜನ ಇದ್ದಾರೆ. ಸೊ ಇದನ್ನು ನಾವು ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಬೇಕು. 161 ಆಲ್ವೇಸ್ ಕ್ರಾಸ್ ಎಕ್ಸಾಮಿನ್ಡ್, ಪೊಲೀಸರು ಮುಂದೆ 161 ಕೊಟ್ಟರು ಒಂದೇ, ಕೊಟ್ಟಿಲ್ಲ ಅಂದರೂ ಒಂದೇ. ಆದರೆ 164 ಇದೆಯಲ್ಲ, ಅದು ಮ್ಯಾಜಿಸ್ಟ್ರೇಟ್ ಮುಂದೆ ಕೊಟ್ಟಿರುವಂಥದ್ದು, ಅದನ್ನು ಅಷ್ಟು ಸುಲಭವಾಗಿ ಡಿನೈ ಮಾಡೋಕ್ಕಾಗಲ್ಲ. ಆಗಲಿ 50% ಜನ ಡಿನೈ ಮಾಡ್ತಾರಾ? 24 ಜನ ಡಿನೈ ಮಾಡ್ತಾರಾ? ಇನ್ನು 12 ಜನ ಡಿನೈ ಮಾಡೋಕ್ಕಾಗಲ್ವಲ್ಲ. ಒಂದು ಸಾಕ್ಷಿ, ಎರಡು ಸಾಕ್ಷಿ, ಮೂರು ಸಾಕ್ಷಿ ಸಿಕ್ಕರೂ ಕೂಡ ಕನ್ವಿಕ್ಷನ್ ಕೊಡ್ಬೋದು. ಹಾಗೆ ಇದು ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಕೇಸ್ ಯಾವ ರೀತಿ ನಡ್ಕೊಂಡು ಹೋಗ್ತೀನಿ ಅನ್ನೋ ತನಕನೂ ಕೂಡ ನಮ್ಗೆ ಗೊತ್ತಾಗೋ ತನಕ ಕೂಡ ಇದು ಏನಾಗುತ್ತೆ ಅನ್ನೋ ರೀತಿ ನಮ್ಗೆ ಗೊತ್ತಾಗಲ್ಲ. ಯು ಕೆನಾಟ್ ಪ್ರಿಡಿಕ್ಟ್ ದಿ ಕೇಸ್ ನಾವು. ಸೊ ಇದನ್ನ ಕಾದು ನೋಡಿ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಐದರ್ದು ಇವೆ, ಅಕ್ವಿಟ್ಟು ಆಗ್ಬೋದು, ಬಿಡುಗಡೆ ಆಗ್ಬೋದು, ಆ ರೀತಿ ಇದೆ ಇವಾಗ ಈ ಕೇಸ್. ಯಾಕೆ ಒಂದು ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್, ಸಾಕ್ಷಿ ಆಧಾರಗಳು, ತಾಂತ್ರಿಕ ಇದು 3999 ಪೇಜ್ನ ಪ್ರೂವ್ ಮಾಡಬೇಕಲ್ಲ ಪ್ರಾಸಿಕ್ಯೂಷನ್. ಒಂದೇ ದಾರಿಯಲ್ಲಿ ಹೋಗ್ಬೇಕಲ್ಲ, ಎಲ್ಲೋ ಒಂದ್ ಕಡೆ 1000 ಪೇಜ್ ಆದ್ಮೇಲೆ ಬೇರೆ ದಾರಿ ತಗೊಂಡೋಗುತ್ತೆ ಕೇಸು. ಯು ಕೆನಾಟ್ ಟೇಕ್ ದಿ ಕೇಸ್ ಓನ್ಲಿ ಇನ್ ಸಿಂಗಲ್ ವೇ. ಸೊ ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಗಳಲ್ಲೇ ಇನ್ಸ್ಪೆಕ್ಟರ್ಗಳಲ್ಲಿ ಆದಷ್ಟು ಕಮ್ಮಿ ಮಾಡೋರು, ಅವ್ರ ಮೇಲೆ ಆರೋಪವನ್ನು ಕಮ್ಮಿ ಮಾಡೋರು, ಅವನ ಆ್ಯಕ್ಷನ್ಸ್ಗಳನ್ನ ಕಮ್ಮಿ ಮಾಡೋರು, ಆದರೆ ಘಟನೆ ಕ್ರೈಮ್ ಸೀನ್ ಏನಿದೆಯಲ್ಲ ಅಲ್ಲಿ ನಡೆದಿರುವಂಥ ರೀತಿ ಅದನ್ನು ಕರೆಕ್ಟಾಗಿ ಜಾಸ್ತಿ ತೋರಿಸ್ಕೊಂಬಿಡೋರು, ಅದನ್ನೇ ಒಂದು 10-15 ಪೇಜ್ ತೋರಿಸ್ಕೊಂಬಿಡೋರು. ಇಲ್ಲಿ ಏನಾಗಿದೆ, ಅವೇ ಜಾಸ್ತಿ ಆಗಿದ್ದಾವೆ. ಅಂದರೆ ಅವ್ನು ಬಂದಿರುವಂಥದ್ದು, ಅವ್ನು ಮೆಸೇಜ್ ಮಾಡಿರುವಂಥದ್ದು, ಅವ್ರು ಇಲ್ಲಿ ಕರ್ಕೊಂಬಂದಿರೋದು, ಅವ್ನು ಊಟ ಮಾಡಿಸಿರುವಂಥದ್ದು, ಅವ್ರು ಅಲ್ಲಿಂದ ಬಂದಿರೋದು, ಇವ್ರು ಈ ಬಟ್ಟೆ ಹಾಕೊಂಬಂದ್ರು, ಇವ್ರು ಟೋನಿ ಬ್ರೂಕ್ಸಲ್ಲಿ ಊಟ ಮಾಡ್ತಿದ್ದು, ಇವ್ರು ಇಲ್ಲಿ ಕರ್ಕೊಂಬರ್ತಿದ್ದು, ಇದು ಜಾಸ್ತಿ ಆಗಿದೆ. ಶೆಡ್ಯೂಲ್ ಅಲ್ಲಿ ನಡೆದಿರೋದು ಎಷ್ಟು ಪೇಜ್ ಇದ್ದಾವೆ, ಆಮೇಲೆ ಬಾಡಿಯನ್ನು ದಫನ್ ಮಾಡೋದು ಎಷ್ಟು ಪೇಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈ ರೀತಿ ಕೇಸ್ ನಡೆಯುತ್ತೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಲ್ಗತ್ತಿ ಸರ್, ಇನ್ನೊಂದು ಕಡೆಯಲ್ಲಿ ಇನ್ವೆಸ್ಟಿಗೇಷನ್ ಆ್ಯಂಗಲಲ್ಲಿ ನಾವು ಮಾತಾಡ್ತಾ ಇದ್ವಿ ಸರ್, ಪೊಲೀಸರು ತುಂಬ ದಕ್ಷತೆಯಿಂದ ಈ ಪ್ರಕರಣದಲ್ಲಿ ತನಿಖೆಯನ್ನು ಮಾಡಿದ್ದಾರೆ ಅಂತೇಳಿ. ಆದರೆ ಕೊಲೆ ಆರೋಪಿಗಳು ಸರ್, ಕೊಲೆ ಮಾಡಿದ್ದು ದೊಡ್ಡ ತಪ್ಪು, ಆದರೆ ಸಾಕ್ಷಿ ನಾಶಪಡಿಸುವಂಥ ಕೆಲಸವನ್ನು ಮಾಡಿದ್ದು, ಈ ವಿಚಾರವಾಗಿ ಮಾತನಾಡ್ತಾ ಹೋಗೋದಾದರೆ ಸರ್. ಯಾವುದೇ ಒಂದು ಕೊಲೆ ಕೇಸ್ನಲ್ಲಿ ಮೋಟಿವ್ ಇಸ್ ಇಂಪಾರ್ಟೆಂಟ್. ಹೌದು. ಯಾವ ಉದ್ದೇಶಕ್ಕೆ, ಯಾವ ಕಾರಣಕ್ಕೆ ಕೊಲೆಯಾಗಿದೆ ಅನ್ನೋದನ್ನು ಮೊದಲು ಜಸ್ಟಿಫೈ ಮಾಡಬೇಕು, ಮೊದಲು ಪ್ರೂವ್ ಮಾಡಬೇಕು. ಹೌದು. ಸೊ ಅದಕ್ಕೆ ಇದ್ರ ಪವಿತ್ರ ಗಾರ್ಡ ಪವಿತ್ರ ಗೌಡ ಅವಳೇ ಕಾರಣ, ಅವಳದು ಉದ್ದೇಶನೇ ಕಾರಣ, ಅದೇನು ಫೋಟೋ ಕಳಿಸಿರ್ತಾನೆ ಅದೇ ಕಾರಣ ಅಂತ ಅನ್ನೋದು ಅವ್ರದನ್ನ ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಬೇಕಾಗ್ತದೆ. ನಿಜ. ಅದನ್ನೆಲ್ಲ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಮೋಟಿವ್ ಈಸ್ ಇಂಪಾರ್ಟೆಂಟು, ಟೈಮ್ ಈಸ್ ಇಂಪಾರ್ಟೆಂಟು, ಅದು ಯಾವ ಟೈಮ್ನಲ್ಲಿ ಹೊಡೆದ, ಯಾವ ಟೈಮ್ನಲ್ಲಿ ಕೊಲೆ ಆಯಿತು ಅಂತ ಅನ್ನೋದು ಐ ವಿಟ್ನೆಸ್ಗಳು ಏನು ಅಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಕಡೆ, ಅವ್ರು ಹೇಳಿದ್ದು ಇಂಪಾರ್ಟೆಂಟು. ಅದಕ್ಕೆ ಟ್ಯಾಲಿ ಆಗುವಂಗೆ ನಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು. ಇವರು 3 ಗಂಟೆಗೆ ಬೆಳಗ್ಗೆ ನಾವು 9 ಗಂಟೆಗೆ ಹೋಗಿದ್ವಿ, ಎಲ್ಲರೂ ಬಂದರು, ಅವ್ರು ಹೋದ್ರು, ಇವ್ರು ಹೊಡೆದ್ರು, ಇವ ಈ ಬಡಗಿಯಿಂದ ಹೊಡೆದ, ಅವ ಕಾಲಿಂದ ತುಳಿದ, ಇನ್ನೊಬ್ಬ ಬಂದು ಮ್ಯಾಗ್ನರ್ ಕೊಟ್ಟ, ಕರೆಂಟ್ ಕೊಟ್ಟ, ಇನ್ನೊಬ್ಬ ಬಂದು ಹೆದರ್ಸ್ದ, ಬೈತಾ ಇದ್ದ. ಈ ಅಂದರೆ ಅಲ್ಲಿ ಏನಾಗಿದೆ, ಈ ಉದಾಹರಣೆ ಹೇಳ್ತೇನೆ, ತಲೆಯಲ್ಲಿ 31 ಇಂಜುರಿಗಳಿದ್ದಾವೆ. ಆ 31 ಇಂಜುರಿಗಳು ಯಾವ ಆಯುಧದಿಂದ ಆಯಿತು, ಯಾರು ಮಾಡಿದ್ರು ಅನ್ನೋದು ಬಹಳ ಡಿಫಿಕಲ್ಟ್. ಅದು ಪ್ರೂವ್ ಮಾಡಬೇಕು. ಓಕೆ. ಅದನ್ನು ಒಬ್ಬೊಬ್ಬರಿಗೆ ಒಂದೊಂದು ಫಿಕ್ಸ್ ಮಾಡಬೇಕಾಗ್ತದೆ. 17 ಆರೋಪಿ ಅಂದರೆ ಬರೀ 17 ಕೂಡಿ ದನ ಕೊಡದಂಗೆ ಹೊಡೆದ್ರು, ಕೂಡಿದ ಮಂದಿ ಹೊಡೆದ್ರೆ ಅಂತ ಮನಾಗ್ ಬರೋದಿಲ್ಲ. ಯಾವ ಆರೋಪಿ 17 ಯಾವ ದರ್ಶನ್ ಅವ ಇದರಲ್ಲಿಂದ ಹೊಡೆದ, ಇನ್ನೊಬ್ಬ ಮತ್ತೊಬ್ಬ ಅವ ಇದರಲ್ಲಿಂದ ಹೊಡೆದ, ಇದರಲ್ಲಿಂದನೇ ಈ ಗಾಯ ಆಯಿತು, ಇದರಲ್ಲಿಂದನೇ ಈ ಗಾಯ ಆಯಿತು, ಇವ ಮಾಡಿದ್ಕೇನೆ ಇದಾಯಿತು, ಇದೇ ಗಾಯದಿಂದ ಅವ್ನು ಮರಣ ಹೊಂದಿದ ಅನ್ನೋದನ್ನ ನಾವು ತನಿಖೆಯಲ್ಲಿ ಇಂಡಿವಿಜುವಲ್ ಆಗಿ ಫಿಕ್ಸ್ ಮಾಡಬೇಕು. ಎಲ್ಲರೂ ಕೂಡಿ ಹೊಡೆದು ಸಾಯ್ ಹೊಡೆದು ಸಾಯ ಸಾಯಿಸಿದ್ರು ಅಂತ ನನಗೆ ಬರೋದಿಲ್ಲ. ಹೌದು ಹೌದು ಹೌದು, ನನಗೆ ಬರೋದಿಲ್ಲ. ಅದನ್ನ ಮಾಡಲಿಕ್ಕೆ ವಿಟ್ನೆಸ್ಗಳ ಅವಶ್ಯಕತೆ ಇರುತ್ತೆ. ಹೌದು ಸರ್. ಯಾಕಂದ್ರೆ ಆರೋಪಿ ಆದ್ರೂ ನಾವು ಒಪ್ಪಿಕೊಳ್ಳೋದಿಲ್ಲ, ನಾ ಹೊಡೆದಿನಿ, ನಾ ಇದರಲ್ಲಿ ಹೊಡೆದೆ ಅಂತ ನಾನು ಕೋರ್ಟ್ನಾಗ ಒಪ್ಪಿಕೊಳ್ಳೋದಿಲ್ಲ ಯಾರು. ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಈಗ 17 ಆರೋಪಿಗಳಿದ್ದಾರೆ, ಕೊಲೆ ನಡೆದಂತ ಜಾಗದಲ್ಲಿ ಎಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಇದ್ರು, ಕೆಲವೊಂದಿಷ್ಟು ಜನ ಇರಲಿಲ್ಲ. ಕೆಲವೊಂದಿಷ್ಟು ಜನ ಆತನಿಗೆ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಸುಮ್ಮನೆ ನಿಂತಿದ್ರು, ಅವ್ರ ಪಾತ್ರ ಏನಿರಲಿಲ್ಲ, ಸುಮ್ಮನೆ ನಿಂತ್ಕೊಂಡು ಪ್ರಚೋದನೆಯನ್ನು ಕೊಡ್ತಾ ಇದ್ರು. ಈ ಆಂಗಲಲ್ಲಿ ಹೇಳ್ತಾ ಹೋಗೋದಾದ್ರೆ ಅಲ್ಲ, ಅದ ಹೇಳಿದ್ನಲ್ಲ, ಯಾರ್ದು ಅವ್ರದ್ರಲ್ಲಿ ಕಡಿಮೆ ಪಾತ್ರ ಇದೆ, ಆ ಕೊಲೆಯಲ್ಲಿ ಯಾರ್ದು ಪಾತ್ರ ಕಡಿಮೆ ಇದೆ, 17-19 ಆರೋಪಿ ಇದ್ರು ಮೊದಲು. ಹೌದು ಹೌದು. 19 ಈಗ 17 ಫಿಕ್ಸ್ ಮಾಡ್ಯಾರೆ, ಅಂದ್ರೆ ಉಳಿದು ಇನ್ನೊಂದಿಬ್ರು ಮೂವರಿಗೆ ತಗೊಂಡಿದ್ರು, ಅಪ್ರೂವ್ ಮಾಡ್ಕೊಂಡಿರ್ಬೇಕು ಅವರು, ಆಗಿರ್ಬೇಕು. ಮತ್ತೆ ಅದೇ ರೀತಿ ಸುಮಾರು ಜನ 24-25 164 ಮಾಡಿಸಿದ್ದಾರೆ, 24 ಅದೆಲ್ಲ ಬಹಳ ಇಂಪಾರ್ಟೆಂಟ್, ಅವೆಲ್ಲ ಇಂಪಾರ್ಟೆಂಟ್ ಸಾಕ್ಷಿಗಳು. ಯಾಕಂದ್ರೆ ಕನ್ಫೆಷನ್ ಮೇಡ್ ಬಿಫೋರ್ ಮ್ಯಾಜಿಸ್ಟ್ರೇಟ್, ದಟ್ ಈಸ್ ಅಡ್ಮಿಸಬಲ್. ಅಡ್ಮಿಸಬಲ್ ಆಗ್ಬೇಕಾದ್ರೆ ಅದು
ವೇಗವಾಗಿ ಯಾರು ಡಿನೈ ಮಾಡಕ್ ಬರೋದಿಲ್ಲ, ಒಂದು 80% ಅದು ಪ್ರೂವ್ ಆದಂಗೆ. ಆದ್ರೆ ಇನ್ನೂ ಒಂದು ಚಾನ್ಸ್ ಇರ್ತದೆ, ಇಟ್ಸ್ ಆಲ್ ಡಿಪೆಂಡ್ ಅಪಾನ್ ಡಿಸ್ಕ್ರಿಪ್ಷನ್ ಆಫ್ ದ ಜಡ್ಜ್. ಇವ ನಿಜ ಹೇಳ್ತಾನೋ ಸುಳ್ಳು ಹೇಳ್ತಾನೋ, ಅವ್ ನಾಳೆ ಹೋಸ್ಟೆಲ್ ಆದ. ಈಗ ಅದರಲ್ಲಿ ಯಾರ್ದು ಗೌರ್ಮೆಂಟ್ ಸರ್ವೆಂಟ್ ಇರ್ತಾನೆ, ಗೌರ್ಮೆಂಟ್ ಸರ್ವೆಂಟ್ ಕಡೆಯಿಂದ 164 ಮಾಡಿದ್ರೆ ಅದು ಹೋಸ್ಟೆಲ್, ಅವನು ಹೋಸ್ಟೆಲ್ ಆಗ್ಬರ್ದಲ್ಲ. ಈಗ ಲೋಕಾಯುಕ್ತವ್ರು ಏನ್ ಮಾಡ್ತಾರೆ, ಪ್ರೈವೇಟ್ ನವರಿಗೆ 164 ಮಾಡಿಸೋದಿಲ್ಲ, ಪ್ರೈವೇಟ್ ನವರಿಗೆ ಪಂಚರು ತಗೊಳುದಿಲ್ಲ. ಯಾವ ಗೌರ್ಮೆಂಟ್ ಆಫೀಸರ್ ಇರ್ತಾನೆ ಅವನಿಗೆ ಪಂಚರು ತಗೋತಾರೆ, ಯಾಕಂದ್ರೆ ನಾಳೆ ಹೋಸ್ಟೆಲ್ ಆಗ್ಬಾರ್ದವ ಅನ್ನೋ ಉದ್ದೇಶ. ಗೌರ್ಮೆಂಟ್ ಸರ್ವೆಂಟ್ ಆದ್ರೆ ಹೋಸ್ಟೆಲ್ ಆಗುದಿಲ್ಲ. ಯಾಕೆ ಹೋಸ್ಟೆಲ್ ಆಗುದಿಲ್ಲ, ನಾಳೆ ನಾವು ಕೋರ್ಟ್ ನವರು ನಾಳೆ ಸ್ಟ್ರಕ್ಚರ್ ಪಾಸ್ ಮಾಡ್ತಾರೆ ಕೋರ್ಟ್ ನಲ್ಲಿ, ಯು ಬೀಯಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ಇಟ್ ಈಸ್ ಹೋಸ್ಟೈಲ್ ಅಂತಾರೆ. ಹೋಸ್ಟೈಲ್ ಅಂತ ಆ ರಿಪೋರ್ಟ್ ನೋಡಿ ನಾವು ರಿಪೋರ್ಟ್ ಹಾಕ್ತೇವೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಗೆ, ಇವನು ಹೋಸ್ಟೈಲ್ ಆದ, ಇವನು ಹೋಸ್ಟೈಲ್ ಆದ, ಬೀಯಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ಇವನು ಹೋಸ್ಟೈಲ್ ಆದ, ಹೋಸ್ಟೈಲಕ್ಕೆ ಕಾರಣ ಏನು, ಅವನಿಗೇನು ಆಮಿಷ ಒಡ್ಡಿರಬಹುದು ಅಥವಾ ಇನ್ನಾವುದೋ ಕಾರಣದಿಂದ ಅವನು ಹೋಸ್ಟೈಲ್ ಆಗಿದ್ದಾನೆ. ಬೀಯಿಂಗ್ ಎ ಗೌರ್ಮೆಂಟ್ ಸರ್ವೆಂಟ್ ಈ ಕೆನಾಸ್ಟ್ ಹೋಸ್ಟೈಲ್, ಅದು ಅವನಿಗೆ ಅವನ ಮೇಲೆ ಆಕ್ಷನ್ ತಗೋಬಹುದು. ನಾವು ಆಕ್ಷನ್ ತಗೊಳಿಕ್ಕೆ ನಾವು ರಿಪೋರ್ಟ್ ಹಾಕ್ತೇವೆ, ಅವ್ರು ಬಾಸ್ ಇದ್ದವನು ಅವನ ಮೇಲೆ ಆಕ್ಷನ್ ತಗೋತಾನೆ. ಸೊ ಹಿಂಗಾಗಿ ಹೆದರಿಕೆಯಿಂದ ಯಾರು ಗೌರ್ಮೆಂಟ್ ಸರ್ವೆಂಟ್ ಇರ್ತಾರೆ ಅವ್ರು ಯಾವಾಗಲೂ ಹೋಸ್ಟೈಲ್ ಆಗುದಿಲ್ಲ. ಇದರಲ್ಲಿ ಬಹಳಷ್ಟು ಜನ ಪ್ರೈವೇಟ್ ನವರು ಇದ್ದಾರೆ, ಪ್ರೈವೇಟ್ ನವರು ಅವ್ರಿಗೇನಿದೆ, ಅವ್ರಿಗೆ ಯಾವ ರಿಸ್ಟ್ರಿಕ್ಷನ್ ಇರುದಿಲ್ಲ, ಯಾವುದು ಆಕ್ಷನ್ ಇರುದಿಲ್ಲ. ಅವ್ರು ನಮಗೆ ಪೊಲೀಸರು ಹೆದರಿಸಿದ್ರು, ಬಲಸಿದ್ರು, ಧಮಕಿ ಹಾಕಿದ್ರು, ಸಹಿ ಮಾಡಿದ್ರು, ಮಾಡಿದ್ವಿ ಅಂತ ಹೇಳ್ತಾರೆ. ಇವನ್ 24/27 ಎವಿಡೆನ್ಸ್ ಆಕ್ಟ್ ಪ್ರಕಾರ 27 ಎವಿಡೆನ್ಸ್ ಆಕ್ಟ್ ಏನ್ ಹೇಳ್ತದೆ, ಯಾವ ಆರೋಪಿ ಅದರಲ್ಲಿಂದ ಹೊಡೆದ, ಆ ಆಯುಧ ಎಲ್ಲಿದೆ, ನಾ ಇಂತಲ್ಲಿ ಇಟ್ಟಿದ್ದೀನಿ, ತೋರಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗ್ತಾನವ, ಅದು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಅದನ್ನ ತಗೊಂಡು ಹೋಗಿ ಸೀಜ್ ಮಾಡ್ತೀವಿ ಪಂಚರ ಸಮಕ್ಷಮ. ನಾಳೆ ಪಂಚನಾವ್ ಇದ್ದ ಅದನ್ನ, ಏ ನಾವು ನೋಡೇ ಇಲ್ಲ, ಪೊಲೀಸರು ಏನೋ ಇಲ್ಲಿ ಸೈನ್ ಮಾಡಿದ್ರು ಮಾಡಿದ್ವಿ, ಸೈನ್ ಹಾಕಿದ್ವಿ ನಾವು, ಅದು ಜಾಗಕ್ಕೆ ಹೋಗಿಲ್ಲ, ನೋಡಿಲ್ಲ, ನಮಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಗೊತ್ತಿಲ್ಲ ಅಂದ್ರೆ ಇಟ್ ಈಸ್ ಹೋಸ್ಟೈಲ್. ಸೊ ಹಿಂಗಾಗಿ ಇದು ಯಾಕೆ ನಾನು ಈ ಮೆಥಡ್ ಅನ್ನ ನಾನು ಆಗಲೇ ಹೇಳಿದ್ನಲ್ಲ, 3,000-4,000 ಅಂದ್ರೆ ಅದರ ಅರ್ಥ ನಾನು ಅದನ್ನ ಕ್ರಿಟಿಸೈಸ್ ಮಾಡೋದಿಲ್ಲ, ನಾನು ಮಾಡಬಾರ್ದು ಅಂತ ಹೇಳೋದಿಲ್ಲ. ನಿಜ ನಿಜ, ಅದು ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾಡಲಿ ಅಂತ ನಂದು. ನಾನು 5,000 ಲಕ್ಷಿದ್ರೆ ಮಾಡಲಿ 5,000. ಇದರಲ್ಲಿ ಇರೋದೇ 17 ಜನ ಆರೋಪಿಗಳು. ಈಗ ಅಷ್ಟೊಂದು ಪೇಜ್ ನಾವು 17 ಮಂದಿಗೆ ನಾವು ಇದು ಕೊಡಬೇಕಾಗ್ತದೆ, ಏನೋ ಚಾರ್ಜ್ ಶೀಟ್ ಕಾಪಿ ಕೊಡಬೇಕಾಗ್ತದೆ. ನೀವು 3,000 ಅಂದ್ರೆ ಎಷ್ಟಾದ್ರು ರೀ ಕೊಡಬೇಕಾದ್ರೆ ಕಾಪಿ ಇಡಿ, ಕೇಳಿ ವಕೀಲರಿಗೆ ಎಲ್ಲ ಪ್ರತಿಯೊಂದು ಆರೋಪಿಗೆ ಒಂದೊಂದು ಸೆಟ್ ಕೊಡ್ಬೇಕು ನಾವು. ಹೌದಿಲ್ಲ, ಒಂದೊಂದು ಸೆಟ್ ಕೊಡ್ಬೇಕು ಎಲ್ಲ ಆರೋಪಿಗಳಿಗೆ. 20 ಸೆಟ್ ಆಗ್ಬೇಕಂದ್ರೆ ಎಷ್ಟು ಎಷ್ಟು 20,000 ಪೇಜು, 27,000 ಪೇಜು, ಇಲ್ಲಿ 27,000 ಇಲ್ಲ 80,000 ಪೇಜು, 1,00,000 ಮೇಲೆ ದಾಟ್ತದೆ. ಅದನ್ನ ಪ್ರಿಂಟ್ ಮಾಡಿ ಕೊಡಕ್ಕೆ ಒಂದು 15 ದಿವಸ ಬೇಕು. ನಿಜ ನಿಜ ಸರ್. ಹೀಗೆ ಅನವಶ್ಯಕವಾಗಿ ನಾನು ಭಯಂಕರ ಬುದ್ಧಿವಂತ ಅದೀನಿ, ನಾನು ಬಹಳ ತಲೆ ಓಡಿಸಿ ಮಾಡಿದ್ದೀನಿ, ಬಹಳ ನಮ್ಮ ಇದು ಜ್ಞಾನ ವಿಜ್ಞಾನ ನೈಪುಣ್ಯತೆ ತೋರಿಸಿದ್ದೀನಿ ಅಂತ ತೋರಿಸ್ಲಿಕ್ಕೆ ಹೋಗಿ ನಾನು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗಲ್ಲ. ಆ ಭಾವನೆ ಬರಬಾರ್ದು ನನ್ನ ಉದ್ದೇಶ. ವೆಲ್ ಸರ್, ತನಿಖೆ ಮಾಡಿದರೆ ವೆಲ್ ಅಂಡ್ ಗುಡ್, ಏನು ಅವಶ್ಯಕತೆ ಇದೆ ಅಷ್ಟು ಮಾಡಲಿ. ಈಗ ನಾನು ಹೇಳ್ತೇನಪ್ಪ, ಖಂಡಿತವಾಗಿ ನಾನು ಚಾಲೆಂಜ್ ಮಾಡ್ತೇನೆ. 224 ಜನ ವಿಟ್ನೆಸ್ ಮಾಡ್ಯಾರಲ್ಲ, ಅವ್ರನ್ನೆಲ್ಲರೂ ಖಂಡಿತವಾಗಿಯೂ 100% ವಿಟ್ನೆಸ್ಗಳನ್ನ ಎಕ್ಸಾಮ್ ಮಾಡೋದಿಲ್ಲ. ಒಂದು 50% ಡ್ರಾಪ್ಔಟ್ ಆತ. ಓಕೆ ಓಕೆ, 50% ಡ್ರಾಪ್ಔಟ್ ಮಾಡ್ತಾರೆ ಪ್ರಾಸಿಕ್ಯೂಟರ್. ಇದು ಯು ಆರ್ ವೇಸ್ಟಿಂಗ್ ಮೈ ಟೈಮ್ ಅಂತಾರೆ ಜಡ್ಜು. ಏನು 100 ಎದಕ್ಕೆ ರೀ ಇವೆಲ್ಲ, ಎದಕ್ಕೆ ಏನ್ರಿ ಅವಶ್ಯಕತೆ ಇದೆ, ಅವಶ್ಯಕತೆ ಇದೆಯಾ, ಯು ಆರ್ ವೇಸ್ಟಿಂಗ್ ಮೈ ಟೈಮ್, ಡ್ರಾಪ್ ಇಟ್ ಅಂತ ಹೇಳ್ತಾರೆ. ಅದಕ್ಕೆ ಮೊದಲು ಪ್ರಾಸಿಕ್ಯೂಟರ್ ಅವರೇ ಪಿ ಪಿ ಅವರು ಏ ಡ್ರಾಪ್ ಡ್ರಾಪ್ ಅಂತಾರೆ, ಅಲ್ಲಿ ಎಲ್ಲಿ ಸೈಬರ್ ಕಡೆಗೆ ಬಯಸ್ಕೊಳ್ಳೋದು, ಡ್ರಾಪ್ ಮಾಡಿಬಿಡು ಅಂತ ಹೇಳ್ತಾರೆ. ಯಾವ ವಿಟ್ನೆಸ್ ಅನಿವಾರ್ಯವಾಗಿದ್ದಾವೆ, ಐ ವಿಟ್ನೆಸ್ ಆಗಿದ್ದಾವೆ, ಇಂಪಾರ್ಟೆಂಟ್ ವಿಟ್ನೆಸ್ ಆಗಿದ್ದಾವೆ, ಅಂಥವು ಮಾತ್ರ ಎವಿಡೆನ್ಸ್ ತಗೋತಾರೆ. ಎಸ್ ಸರ್, ಎಸ್ ಎಸ್. ರೋಹಿತ್ ಸರ್, ಇನ್ನೊಂದು ಕಡೆಯಲ್ಲಿ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ, ಆರೋಪಿಗಳ ಮುಂದಿನ ಕಾನೂನು ಹೋರಾಟ ಹೆಂಗಿರುತ್ತೆ ಸರ್? ಎಲ್ರಿಗೂ ಕೂಡ ಇರುವಂತಹ ಒಂದು ಕ್ವೆಶನ್, ದರ್ಶನ್ ಯಾವಾಗ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತೇಳಿ. ಒಂದಷ್ಟು ಜನ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ, ಆಗ್ಲೇ ಬೇಲ್ ಆಗಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ಏನಾಗುತ್ತೆ ಅಂದ್ರೆ, ಚಾರ್ಜ್ ಶೀಟ್ ಮಹತ್ವ ಏನು ಅಂದ್ರೆ ಸರ್, ಈಗ ದರ್ಶನ್ ಅವರು ಮೊದಲನೇ ದಿನ ಅರೆಸ್ಟ್ ಆಗ್ತಾರೆ ಅಂತ ಅನ್ಕೊಳ್ಳಿ, FIR ಆದ್ಮೇಲೆ ಅರೆಸ್ಟ್ ಆಗ್ತಾರೆ. ಅವತ್ತು ಅವ್ರ ವಕೀಲರನ್ನ ಅವ್ರು ಕೇಳಿರ್ತಾರೆ, ಓಕೆ ನನಗೆ ಯಾವಾಗ ಬೇಲ್ ಆಗುತ್ತೆ, ಚಾರ್ಜ್ ಶೀಟ್ ಆದ್ಮೇಲೆ ಅಂತ ಹೇಳಿರ್ತಾರೆ ವಕೀಲರು. ಮತ್ತೆ ಕೋರ್ಟ್ಗೆ ಬಿಡ್ತಾರೆ, ಈ ವಿಷಯಗಳೆಲ್ಲ ಆಗ್ತಿರ್ತವೆ, ಇದು ಯಾವಾಗೆಲ್ಲ ಎಂಡ್ ಆಗುತ್ತೆ, ನನ್ನ ಮೇಲೆ ಏನೋ ಅಲಿಗೇಷನ್ಸ್ ಹೇಳ್ತಿದ್ದಾರೆ, ಇದೆಲ್ಲ ಎಲ್ಲಿ ಕಟ್ ಸಿಗುತ್ತೆ ಅಂತ ಕೇಳ್ತಾರೆ ದರ್ಶನ್. ಇದೆಲ್ಲ ಚಾರ್ಜ್ ಶೀಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಎಲ್ಲಿ ಮಾತಾಡಿದ್ರು ಕೂಡ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಚಾರ್ಜ್ ಶೀಟ್ ಅಂತ ಒಂದು ಉತ್ತರ ಬರುತ್ತೆ. ಆ ಚಾರ್ಜ್ ಶೀಟ್ ದಿನ ಇವತ್ತು. ಈಗ ಇದು 3,991 ಪೇಜ್ ಇದೆ ಅಂತ ಹೇಳಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಕಷ್ಟ. ಯಾವತ್ತೋ ಅವತ್ತು ಅವರು ಒಂದು ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿ
ಏನು ಮಾಡಿದಾರೋ ಅವೆಲ್ಲವೂ ಕೂಡ ಲಿಖಿತ ರೂಪದಲ್ಲಿ ಅವ್ರು ಮಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ಚಾರ್ಜ್ ಶೀಟ್ನ ಸಲ್ಲಿಸಿರ್ತಾರೆ. ಇವತ್ತು ಅದನ್ನು ಅವ್ರಿಗೂ ಒಂದು ಕಾಪಿ ಕೊಡ್ತಾರೆ ಜೈಲಲ್ಲಿ, ಅವರು ಅದನ್ನ ಓದ್ತಾರೆ. ಇದು ಓದಾದ ಮೇಲೆ ಅವ್ರಿಗೆ ಬೇಲ್ ಆಗುತ್ತೋ ಬೇಲ್ ಆಗಲ್ವೋ ಅನ್ನೋದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಚಾರ್ಜ್ ಶೀಟ್ ಅವರ ಜೀವನ ತೋರಿಸುವಂಥದ್ದು. ಸರ್ಕಮ್ಸ್ಟೆನ್ಸ್ ಎವಿಡೆನ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಕೂಡ ಬೇಲ್ ಆಗೋದು ಸಹಜ. ಬಟ್ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಲ್ಲಿ ಈ ಪ್ರಕರಣದಲ್ಲಿ ಸೀಸ್ ಮಾಡಿರುವಂತ ರೀತಿಗಳು ಮತ್ತೆ ಮಾಡಿರುವಂತ ಅದೇನು ಪ್ರೆಸೆಂಟೇಷನ್ ಅಂತ ಮಾಡಿರುವಂತದ್ದು ಇದೆಯಲ್ಲ, ಅವೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ಬೇಲಾಗೋಕ್ಕೂ ಕೂಡ ಕಷ್ಟ. ಮತ್ತೆ ದರ್ಶನ್ ಅವರಿಗೆ ಎರಡು ಮುಳು ಆಗುತ್ತೆ ಸರ್, ನನ್ನ ಅಬ್ಸರ್ವೇಷನ್ ಪ್ರಕಾರ. ಒಂದು, ಯಾರು ಒಬ್ಬ 164 ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಒಬ್ಬ ಚಿತ್ರನಟ ಚಿಕ್ಕಣ್ಣ ಅಂತ ಹೇಳಿ, ಆತ ಸ್ಟೇಟ್ಮೆಂಟು ಆಗಿರುವಂಥದ್ದು ಅವನು ಅವನು ಒಬ್ಬ ವಿಟ್ನೆಸ್. ಆ ವಿಟ್ನೆಸ್ ಜೈಲಿಗೆ ಹೋಗಿ ಆರೋಪಿಯನ್ನ ಕಂಡಿರುವಂಥದ್ದು ಎಲ್ಲೋ ಕಡೆ ಸಾಕ್ಷಿ ನಾಶ ಅಂತ. ಎರಡನೇದು, ಇನ್ನೊಬ್ರು ಯಾರೋ ಒಬ್ರು ನಾಯಕರು ಅವ್ರನ್ನ ಭೇಟಿಯಾಗಿ ಜೈಲಿಗೆ ಹೋಗಿ ರೇಣುಕಾ ಸ್ವಾಮಿ ಅವರ ವಿಕ್ಟಿಮ್ ಅವ್ರ ತಂದೆ ತಾಯಿಗೆ ಹೋಗಿ 100,000 ರೂಪಾಯಿ ಚೆಕ್ ಕೊಡ್ತಾರೆ, ಅದು ಕೂಡ ಅಬ್ಜೆಕ್ಷನ್ ಬರುತ್ತೆ ಬೇಲ್ ಅಪ್ಲಿಕೇಶನ್. ಈ ಪಾಯಿಂಟ್ ನೋಡ್ಕೊಳ್ಳಿ ನೀವು. ಇವೆಲ್ಲವೂ ಕೂಡ ಏನ ತೋರಿಸುತ್ತೆ ಅಂದ್ರೆ ಇವರು ಆಚೆ ಕಡೆ ಬಂದ್ರೆ ಸಾಕ್ಷಿಗಳನ್ನ ನಾಶ ಮಾಡ್ತಾರೆ. ಇವಾಗ ಸಾಹೇಬ್ರು ಒಂದು ಮಾತು ಹೇಳಿದ್ರು, ಏನು ಒಬ್ರು ಯಾರೋ ಒಬ್ರು ಸಾಕ್ಷಿ ಇದ್ದಾರೆ, ಇವರು ಏನು ಮಾಸರ್ ಮಾಡಿರುವಂತ ಸಾಕ್ಷಿಗಳು ಪಂಚನಾಮಸ್ಗಳು, ಅವ್ರನ್ನೆಲ್ಲರೂ ಎಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೋ, ಇನ್ಫ್ಲೂಯೆನ್ಸ್ ಮಾಡಿದ್ರೆ ಈ ಕೇಸು ಬೇಡೆ ನಾಶ ಆಗ್ಬಿಡುತ್ತೆ ಅಂತ ಹೇಳಿ ಬೇಲ್ನ ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಪೂರಕವಾಗಿ ಇವೆರಡು ಘಟನೆಗಳು, ಯಾರ್ಯಾರು ಜೈಲ್ ಒಳಗಡೆ ಹೋಗಿದ್ದಾರೋ ಬಂದಿದ್ದಾರೆ, ಅವ್ರು ಇಷ್ಟು ದಿನ ಏನು ಮಾಡ್ತಿದ್ದಾರೆ. ಹಾಗಾದರೆ ಈ ಪಂಚರುಗಳು, ಇವಾಗ ನಿಮಗೆ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ, ಚಾರ್ಜ್ ಶೀಟ್ನಲ್ಲಿ ಯಾರು ಪಂಚನಾಮಸ್ ಅಂತ ಅಡ್ರೆಸ್ಗಳು ಸಿಗ್ತವೆ. ಯಾರು ಪಂಚನಾಮ? ಲೋಹಿತ್ ಕುಮಾರ್ ಸಾಕ್ಷಿನಾ? ಲೋಹಿತ್ ಕುಮಾರ್ ಏನ್ ಹೇಳಿದಾನೆ ಕೋರ್ಟ್ ಮುಂದೆ? ಲೋಹಿತ್ ಕುಮಾರ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ? ನಿಮಗೆ ಟೈಮ್ ಸಿಕ್ಕಿದ್ರೆ ಲೋಹಿತ್ ಕುಮಾರ್ನ ನೀವು ಅಪ್ರೋಚ್ ಮಾಡಬಹುದು, ಆ ಸಾಕ್ಷಿಯನ್ನ ನೀವು ಉಲ್ಟಾ ಮಾಡಬಹುದು. ಯಾಕಂದ್ರೆ ಇವರ ಇನ್ಫ್ಲೂಯೆನ್ಷಿಯಲ್ ಒಂದು ಕಡೆ ಎಲ್ಲೋ ಒಂದು ಕಡೆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ನಾನು ನೋಡಿದ ಹಾಗೆ ಅವರನ್ನ ಏನ್ ಹೇಳಿದ್ದಾರೆ ಅಂದ್ರೆ ಇವರಿಗೆ ಫ್ಯಾನ್ ಬೇಸ್ ಜಾಸ್ತಿ ಇದೆ ಅಂತ ಹೇಳಿ ಅಬ್ಜೆಕ್ಷನ್ ಹಾಕಿರ್ತಾರೆ. ಇವರಿಗೆ ಅಭಿಮಾನಿಗಳ ಸಂಘ ಇದಾವೆ ಅಂತ ಹೇಳಿ ರಿಮಾಂಡ್ ಅಪ್ಲಿಕೇಶನ್ ಹಾಕಿರ್ತಾರೆ. ಸೊ ಇದು ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ, ಅಂದ್ರೆ ಫ್ಯಾನ್ ಬೇಸ್ ಇರೋದು ಕೂಡ ಆತನಿಗೆ ಮುಳುವೆ ಆಚೆ ಬರೋದಕ್ಕೆ. ಯಾವ ರೀತಿ ಏನ್ ಮಾಡ್ತಿದ್ದಾರೆ, ಇನ್ಫ್ಲೂಯೆನ್ಷಿಯಲ್ ಮ್ಯಾನ್, ನಮ್ಗೆ ಬೇಲ್ ರಿಜೆಕ್ಟ್ ಮಾಡುವಂತ ಕಾರಣಗಳೇ ಅದು. ಇವರು ಆಚೆ ಕಡೆ ಹೋದ್ರೆ ಸಾಕ್ಷಿಯನ್ನ ನಾಶ ಮಾಡ್ತಾರೆ, ದೇಶ ಬಿಟ್ಟು ಹೋಗ್ತಾರೆ, ಇವ್ರಿಗೆ ಬಲ ಇದೆ ಜಾಸ್ತಿ ಅಂತ. ಸೊ ಆ ರೀತಿ ಎಲ್ಲ ನೋಡಿದಾಗ ಮೋಸ್ಟ್ಲಿ ಕೇಸ್ ಮುಗಿಯೋವರೆಗೂ ಕೂಡ ಬೇಲ್ ಆಗಲ್ಲ ಅನ್ನೋ ಒಂದು ರೀತಿ ತೋರಿಸ್ತಾ ಇದೆ. ಮತ್ತೆ 3991 ಪೇಜ್ ಹಾಕ್ಬೇಕು ಚಾರ್ಜ್ ಶೀಟ್ ಅಂದ್ರೆ, ಒಂದು ಅದ್ರ ಬಗ್ಗೆ ಅಂದ್ರೆ ಆ ಪ್ರಕರಣದ ಬಗ್ಗೆ ಕೊಲೆಯ ಬಗ್ಗೆ ಅತಿಯಾದ ನಾಲೆಜ್ ಇರುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಇವಾಗ ನಾವು ಎಕ್ಸಾಂಪಲ್ ಬರಿಬೇಕಂದಾಗ ನಾವೇನು ಓದಿಲ್ಲ ಅಂದ್ರೆ ಒಂದು ಪುಟದಲ್ಲಿ ಮುಗಿಸ್ಬಿಡ್ತೀವಿ, ಎರಡು ಪುಟದಲ್ಲಿ ಮುಗಿಸ್ಬಿಡ್ತೀವಿ. ತುಂಬಾ ತಿಳ್ಕೊಂಡಿದ್ರೆ ಎಲ್ಲಾ ಸಬ್ಜೆಕ್ಟ್ ತಗೊಂಡು ಹೊರಗಡೆ ಹಾಕ್ಬಿಡ್ತೀವಿ. ಬಟ್ ಈ ಕೇಸ್ ನಲ್ಲಿ ಎಲ್ಲಾ ಗೊತ್ತಿರೋ ಓಕೆ, ಬಟ್ ಇದೆಲ್ಲೋ ಒಂದ್ ಕಡೆ ಡೆಮಾನ್ಸ್ಟ್ರೇಷನ್ ಆಗ್ಬೇಕು ಕೋರ್ಟ್ ಮುಂದೆ. ನಾನೆಲ್ಲಾನು ಬರೆದ್ಬಿಟ್ಟಿದ್ದೀನಿ, ಬಟ್ ಇವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ನಾನು ಕೋರ್ಟ್ ಮುಂದೆ ಒಂದೊಂದು ಇಳಿಯಾಗಿ ಬಿಚ್ಚಿ ತೋರಿಸ್ಬೇಕು, ಹೇಳ್ಬೇಕು, ಎಕ್ಸ್ಪ್ಲನೇಷನ್ ಕೊಡ್ಬೇಕು. ಅದು ನನ್ನ ಮೇಲೆ ಬರೀ ಡಿಪೆಂಡ್ ಆಗಿರಲ್ಲ, ಸಾಕ್ಷಿಗಳ ಮೇಲೆ ಡಿಪೆಂಡ್ ಆಗಿರ್ತವೆ, ಅದು ಬರೇ ಸಾಕ್ಷಿ ಮೇಲೆ ಡಿಪೆಂಡ್ ಆಗಿರಲ್ಲ, ಅದ್ರ ಮೇಲೆ ಸರ್ಕಮ್ಸ್ಟೆನ್ಸ್ ಅಲ್ಲಿ ಆಗುತ್ತೆ. ಸಾರು ಒಂದು ಮಾತು ಹೇಳಿದ್ರು, ಹೇಳ್ತಾ ಟ್ಯಾಲಿ ಆಗ್ಬೇಕು ಅಂತ. ಸೊ ಇವೆಲ್ಲವೂ ಕೂಡ ಟ್ಯಾಲಿ ಆಗ್ಬೇಕು, ಹೋಲಿಕೆ ಆಗ್ಬೇಕು. ಎಸ್, ದಟ್ ಈಸ್ ವಾಟ್. ಅದಾದಾಗ ಮಾತ್ರ ಈ 3991 ಪೇಜು ಆಗಿರುತ್ತೆ. ನನಗನ್ಸುತ್ತೆ ನಿಲುವೇನು ಅಂದ್ರೆ, ಇಲ್ಲಿ ಇವರು ಪ್ರಭಾವಿ ಆಗಿದ್ದಾರೆ ಅಕ್ಯೂಸ್ಡ್, ಬಹುಶಃ ನಾವು 10 ಜನ 15 ಜನ ಹಾಕ್ಬಿಟ್ರೆ ಅವ್ರು ಟ್ರ್ಯಾಪ್ ಮಾಡ್ಬಿಡ್ತಾರೆ. ಸೊ ಆದಷ್ಟು ಜಾಸ್ತಿ ಜನ ಹಾಕೋಣ, ಅವಾಗ ಅಟ್ಲೀಸ್ಟ್ ಒಂದು 20 ಜನ 30 ಜನ ಆದ್ರೂ ಸಾಕ್ಷಿಯಾಗಿ ನಿಂತ್ಕೊಂತಾರ ಕೋರ್ಟ್ ಮುಂದೆ. ಆ ರೀತಿಯಾಗಿ ನಾನು ಡೆಮಾನ್ಸ್ಟ್ರೇಷನ್ ಮಾಡ್ಕೊಂಡ್ರೆ ಕನ್ವಿಕ್ಷನ್ ಮಾಡಬಹುದು ಅನ್ನೋ ಒಂದು ಅವ್ರ ಉಪಾಯ ಇರ್ಬೋದು. ಚಾರ್ಜ್ ಶೀಟ್ ಆದ್ಮೇಲೆ ಸಿಗುವಂತ ಬೇಲ್ಗಳು ಯಾರ್ಯಾರಿಗೆ ಅಂದ್ರೆ, ಒಂದು 8-10 ಜನಕ್ಕಂತೂ ಬೇಲ್ ಆಗ್ಬಿಡ್ತೀನಿ 6 ತಿಂಗಳಲ್ಲಿ. ಮೊದಲನೇದಾಗಿ ನಾನು ಹೇಳುವಂಥದ್ದು ರವಿ, ಏಟ್ ರವಿ ಅಂತ. ಯಾಕೆ ಅಂದ್ರೆ ಸುಮ್ಮನೆ ಒಂದು ಸೂಕ್ಷ್ಮವಾಗಿ ಹೇಳ್ತೀನಿ, ಆತನ ಮೇಲಿರೋ ಅಲಿಗೇಷನ್ಸ್, ಆತನಿಗೆ ಇಂಟೆನ್ಷನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಕೊಲೆ ಮಾಡಿಸುವಂಥದ್ದು ಕೊಲೆ ಮಾಡ್ತಾರೋ ಅನ್ನೋ ಇನ್ಫಾರ್ಮೇಶನ್ ಇದೆಯೋ ಗೊತ್ತಿಲ್ಲ. ಆತ ಆಟೋದಲ್ಲಿ ಕರ್ಕೊಂಡು ಆತನನ್ನ ಡ್ರಾಪ್ ಮಾಡ್ತಾನೆ, ಹೌದು, ಎಲ್ಲಿಗೆ, ಕಾರ್ ಹತ್ರ, ಅವರ ನೇಟಿವ್ ಇಂದ. ಸೊ ಈಸ್ ಆಲ್ಸೋ ಅಕ್ಯೂಸ್ಡ್, ಕಿಡ್ನಾಪ್ಗೋಸ್ಕರ ಆತನ ಇದು ಮಾಡಿದ್ದಾರೆ. ಅದು ನಿಜವಾದ ಕಿಡ್ನಾಪ್ ಇದೆಯೋ ಇಲ್ವೋ, ಯಾಕಂದ್ರೆ ಕನ್ಸೆಂಟ್ ಇಂದ ಬಂದಿರ್ತಾರೆ. ಈ ರೀತಿಯಾಗಿ ಇರುವಂತವ್ರು ಎಲ್ಲರೂ ಕೂಡ ಬೇಲ್ ಆಗ್ಬಿಡ್ತವೆ, ಯಾಕಂದ್ರೆ ಅವ್ರ ಮೇಲೆ ವರದಿ ಮುಗಿದೋಯ್ತು. ಅಂಡ್ ದೇ ಆರ್ ನಾಟ್ ಇನ್ಫ್ಲೂಯೆನ್ಷಿಯಲ್ ಟು ಡ್ಯಾಮೇಜ್ ದಿ ವಿಟ್ನೆಸ್ ಆಲ್ಸೋ. ಅವ್ರೇನು ಅಷ್ಟು ಇನ್ಫ್ಲೂಯೆನ್ಷಿಯಲ್ಸ್ ಇಲ್ಲ, ಯಾಕಂದ್ರೆ ಅವರ ಬ್ಯಾಕ್ಗ್ರೌಂಡ್ಗಳನ್ನ ಕೂಡ ಕೋರ್ಟ್ ಹೇಳ್ಬಿಡ್ತಾರೆ. ಸೊ ಆ ರೀತಿಯಾಗಿ ಇವರೆಲ್ಲರೂ ಬರ್ತಾರೆ. ಪ್ರಮುಖವಾಗಿ ಪವಿತ್ರಗೌಡನು ಕೂಡ ಬರ್ಬೋದೇನೋ ಒಂದೊಂದು ಎರಡು ಕಡೆ ನಾನು ನೋಡಿದಾಗ, A1. ಬಟ್ A2 ಆರೋಪಿ ಮತ್ತೆ A7 ಇವರೆಲ್ಲ ಕೂಡ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಕ್ಕೆ ನಂಗೆ ಅನ್ಸುತ್ತೆ ಸರ್. ವೆಲ್ ಸರ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಮಲ್ಗತಿ ಸರ್. ಇನ್ನೊಂದು ಕಡೆಯಲ್ಲಿ ದರ್ಶನ್ರನ್ನ ಈ ಪ್ರಕರಣದ A1 ಆರೋಪಿ ಮಾಡಬೇಕು ಅಂತೇಳಿ ಒಂದಷ್ಟು ತೀರ್ಮಾನಗಳಾಗಿತ್ತಂತ ಚರ್ಚೆ ಆಗಿತ್ತು, ಇದು ನಿಜಾನಾ ಸರ್? A1 ಇಲ್ಲಿ ಪವಿತ್ರಗೌಡ ಪಾತ್ರ ತುಂಬ ಕಡಿಮೆ ಇರುವಂಥ ಕಾರಣಕ್ಕಾಗಿ ಈ ಪ್ರಕರಣದ ಎರಡನೇ ಆರೋಪಿ ಆಗಿರುವಂಥ ದರ್ಶನ್ರನ್ನ
A1 ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಈಗ ಮಾಡಿಲ್ಲ, ಏನು ಹೇಳ್ತೀರಾ ಸರ್? ತನಿಖೆಯಲ್ಲಿ A1 A2 ಇಟ್ ಇಸ್ ಆಲ್ ಅಲ್ಫಾಬೆಟಿಕಲ್ ಥಿಂಗ್ಸ್ ಅವೆಲ್ಲ. ಓಕೆ, A1 ಆದರೆ ಇವನು ದೊಡ್ಡ ಆರೋಪಿ, ಇವನಿಗೆ ಗ್ಯಾರಂಟಿ ಶಿಕ್ಷೆ ಆಗ್ತದೆ ಅನ್ನೋ ಪ್ರಶ್ನೆ ಇಲ್ಲ. ಯಾವೊಂದು ಪ್ರಮುಖ ಪಾತ್ರ ಇರ್ತದೆ ಅವಂಗೆ A1 ಅಂತೀವಿ, ಯಾರ್ದು ಕಡಿಮೆ ಇರ್ತದೆ ಅವ್ರಿಗೆ A2 ಅಂತೀವಿ, ಹಂಗೆ ಒಂದೇ ಒಂದೇ ಒಂದು ಪ್ರಕಾರ ಹೋಗ್ತೇವೆ. ಅದ್ರ ಮೇಲೆ ಡಿಸೈಡ್ ಆಗುದಿಲ್ಲ, ನಾವು ಏನು ಮಾಡಿ ಹಾಕಿರ್ತೇವೆ ದಟ್ ಇಸ್ ನಾಟ್ ಅ ಫೈನಲ್. ಕೋರ್ಟ್ ಕೊಡೋದು ಡಿಸಿಷನ್, ಅದು ಬೇರೆ. ಇಲ್ಲಿ ಏನಾಗಿದೆ, ಕೋರ್ಟ್ನಲ್ಲಿ ಕೋರ್ಟ್ ಹೇಳಿದ ಪ್ರಕಾರ, ನಮ್ಮ ವಕೀಲರು ಹೇಳಿದ್ರಲ್ಲ, ಈ ಸಾಕ್ಷಿಗಳು ಜಾಮೀನು ಬಿಡೋದು ಬಗ್ಗೆ, ಈ ಜಾಮೀನು ಬಿಡೋದು ಬಗ್ಗೆ ಪ್ರಭಾವಿ ವ್ಯಕ್ತಿ ಹೇಳಿದರೆ ಬಿಡಬಾರ್ದು ಅಂತ ಒಂದು ಥಿಂಗ್, ಒಂದು ವಿಚಾರ. ಆಲ್ರೆಡಿ ಅವರು 5 ಲಕ್ಷ 10 ಲಕ್ಷ ಕೊಡ್ತೀನಿ, ನೀನೇ ಒಪ್ಕೊಂಡ್ಬಿಡು ಅಂತ ಹೇಳಿದ್ದನು, ಅದು ಎವಿಡೆನ್ಸ್ ಇದೆ, ಅದು ಸೀಸ್ ಮಾಡಿದ್ದಿದೆ. ಅಂದರೆ ಅದರ ಅರ್ಥ ದುಡ್ಡಿನ ಪ್ರಭಾವಿಗಳಿದ್ದಾರೆ. ಇನ್ನೊಂದು ಏನಿದೆ, ಈ ಹ್ಯಾಬಿಚುವಲ್ ಅಫೆಂಡರ್ ಅಂತ ನಾವು ಪ್ರೂವ್ ಮಾಡಲಿಕ್ಕೆ ಅದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ. ಹಿಂದೆ ಒಂದು 2-3 FIR ಆಗಿ ಅವನ ಮೇಲೆ, ದರ್ಶನ್ ಮೇಲೆ 2-3 FIR ಆಗಿದ್ದಾವೆ. ಅವು ಅಲ್ಲದೆ ಕೆಲವೊಂದು ಯಾವ ಚಾರ್ಜ್ ಶೀಟ್ ಅನ್ನೋ ಆಗಿರ್ಲಿಕ್ಕಿಲ್ಲ, ಅಥವಾ ಅಕ್ಯೂಟ್ ಆಗಿರ್ಬೋದು, ನನಗೆ ಡೀಟೇಲ್ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ FIR ಆದರೆ ಅದು ನಾವು CR ನಂಬರ್ ಸೋ ಸೋ ದ ಅಕ್ಯೂಸ್ಡ್ ಹಿಂದೆ ಹೀ ಇಸ್ ಇನ್ವಾಲ್ಡ್ ಇನ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ, ಹೀ ಇಸ್ ಇನ್ವಾಲ್ಡ್ ಇನ್ ಕ್ರೈಮ್ ನಂಬರ್ ಸೋ ಆ್ಯಂಡ್ ಸೋ ಅಂತ ನಾವೆಲ್ಲ ಇತಿಹಾಸ ಬರಿತೀವಿ ಅವನ ಆರೋಪಿ ಬಗ್ಗೆ. ಇದೆಲ್ಲ ಅದರ ಅರ್ಥ ಏನು, ಹೀ ಈಸ್ ಹ್ಯಾಬಿಚುವಲ್ ಪರ್ಸನ್, ಇವನು ಏನು ಸಡನ್ ಪ್ರೊವೊಕೇಷನ್ ಆಗಿ ಮರ್ಡರ್ ಮಾಡಿಲ್ಲ, ಇವನು ಈ ಮಾಡೋ ಚಟದವನಿದ್ದಾನೆ ಅನ್ನೋ ಬಗ್ಗೆ ನಾವು ಪ್ರೂವ್ ಮಾಡ್ತೇವೆ. ಸೊ ಅದು ದಟ್ ಈಸ್ ಅದು ಕನ್ವಿಕ್ಷನ್ಗೆ ಅದು ಹೆಚ್ಚಿನ ಒಂದು ಒತ್ತು ಕೊಡ್ತದೆ ಆ ಹ್ಯಾಬಿಚುವಲ್ ಅನ್ನೋದು. ಮೇಲಿಂದ ಮೇಲೆ ಈ ಥರ ಮಾಡ್ತಾ ಇರ್ತಾನೆ ಇವನು ಅಂತ. ಈ ಕೆಲವೊಂದು ಏನಾಗ್ತದೆ, ಕೆಲವೊಂದು ಮರ್ಡರು ಸಡನ್ ಪ್ರೊವೊಕೇಷನ್, ತಕ್ಷಣ ಅವನಿಗೆ ಹೊಡೆ ಇಂಟೆನ್ಷನ್ ಇರೋದಿಲ್ಲ, ಆಗಿಬಿಡ್ತದೆ ಕೊಲೆ. ಏನೋ ಹೊಡ್ಯಾಕ್ ಹೋತಾನ, ಏನೋ ಒಂದು ಸಿಟ್ನಲ್ಲಿ ಹೊಡ್ಯಾಕ್ ಹೋತಾನ, ಕೊಲೆ ಆಯ್ತು. ಬಟ್ ಇಂಟೆನ್ಷನ್ ವಾಸ್ ನಾಟ್ ದೇರ್. ಬಟ್ ಇದು ಹಾಗಿಲ್ಲ, 2 ದಿವಸ ಇಟ್ಕೊಂಡು ಅವನು ಹೊಡೆದು ಬಡದು ಎಲ್ಲ ಮಾಡಿ ಹೇಳ್ಕೊಂಬಂದು ನೀ ಅವ್ಗೆ ತಗೊಂಡು ಡೆಡ್ ಬಾಡಿ ತಗೊಂಡು ಅಲ್ಲಿ ಹೋಗಿ ಇವನ್ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡ್ಲಿಕ್ಕೂ ದೇ ಹ್ಯಾವ್ ಟ್ರೈಡ್. ಇಲ್ಲ, ಸಾಕಷ್ಟು ಎವಿಡೆನ್ಸ್ಗಳಿರೋದ್ರಿಂದ ಬಿಡುಗಡೆ ಆಗೋದು ಚಾನ್ಸ್ ಸ್ವಲ್ಪ ಕಡಿಮೆ, ಅಂದರೆ ಬೇಲ್ ಸಿಗೋ ಚಾನ್ಸ್ ಕಡಿಮೆ ಎಲ್ಲಿ, ಲೋಯರ್ ಕೋರ್ಟ್ನಲ್ಲಿ. ಬಟ್ ಹೈಕೋರ್ಟ್ನಲ್ಲಿ ಏನಿದೆ ಆರ್ಟಿಕಲ್, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಏನು ಹೇಳ್ತದೆ, 20 21 ಕಾನ್ಸ್ಟಿಟ್ಯೂಷನಲ್ ಹಕ್ಕಿದೆ ಅವನ. ಆರೋಪಿತ ಅಲ್ಲ ಅವ, ಬರೀ ಆರೋಪಿ ಇದ್ದಾನೆ, ಆರೋಪಿ ಆಗಿಲ್ಲ ಅವನು, ಆರೋಪಿ ಅಂತ ಪ್ರಪೋಸಲ್ ಇದೆ ಅವನು, ಆದರೆ ಅವನು ಕನ್ವಿಕ್ಟೆಡ್ ಅಲ್ಲ. ಸೊ ಹೀಗಾಗಿ ಅವನಿಗೆ ಇನ್ನೂ ಫ್ರೀಡಮ್ ಆಫ್ ರೈಟ್ಸ್ ಬರ್ತದೆ ಅವನಿಗೆ. ಅದರಲ್ಲಿ ಆ ಬೇಸಿಸ್ ಮೇಲೆ ಚಂದ್ರಚೂಡ್ ಮನೆ ಹೇಳಿದ್ದಾರೆ, ನೀವು ಬೇಲ್ ಬಹಳ ರಿಜಿಡ್ ಆಗಬೇಡ್ರಿ, ಇದೇ ಪ್ರೆಸೆಂಟು, ನೀವು ಹಳಬರಿ ಬಿಡ್ರಿ, ಹಳೆ ಜಡ್ಜ್ಮೆಂಟ್ ಮೇಲೆ ಬೇಕಾಗಿಲ್ಲ. ಮೊನ್ನೆ ಒಂದು ಇದರಲ್ಲಿ ಪೇಪರ್ದಲ್ಲಿ ಓದ್ದೆ ನಾನು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಹೇಳಿದ್ದಾರೆ, ಅನವಶ್ಯಕವಾಗಿ ಜೈಲಿನಲ್ಲಿ ಇಡ್ತಾ ಇದ್ರಿ, ಬೇಲ್ ಇದ್ರೆ ಯು ಗ್ರ್ಯಾಂಟ್ ದೆಮ್, ಈಗ ಅವ್ನು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇದೆ ಹೊರಗೆ ಬರಲಿಕ್ಕೆ, ಮುಂದೆ ಕನ್ವಿಕ್ಷನ್ ಆದರೆ ಜೈಲಿನಾಗ ಇದ್ದೇ ಇರ್ತಾನೆ ಅವ್ನು ಮುಂದೆ. ಈಗ ಅವನ ಪ್ರೂವ್ ಆಗಲಾರ್ದೆ ಯಾಕೆ ನೀವು ಜೈಲಿನಾಗ ಇಡ್ತೀರಿ ಅಂತನೋ ಕಾನ್ಸೆಪ್ಟನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ದೃಷ್ಟಿಯನ್ನು ಇಟ್ಕೊಂಡು ಬೇಲ್ ಆದರೂ ಆಶ್ಚರ್ಯ ಏನಲ್ಲ, ಒಂದು 4 ತಿಂಗಳು ಏನು ಜೈಲಿನಾಗ ಇದ್ದಾನೆ ಅದೇ ಇಟ್ಟು ಪನಿಷ್ಮೆಂಟ್ ಅವನಿಗೆ, ಮುಂದೇನು ಏನು ಮಾನಸಿಕ ಹಿಂಸೆ ಇರ್ತದೆ ಅದೇ ಮುಂದೆ. ಬಟ್ ಬಿಡುಗಡೆ ಆಗ್ಲಿಕ್ಕೂ ಅಷ್ಟೇ ಚಾನ್ಸ್ ಇದ್ದಾವೆ. ಇವರೆಷ್ಟು ಬಹಳ ಒತ್ತಡದಿಂದ ಮಾಡಿದ್ದಾರೆ ಅಷ್ಟೇ ಸಾಕಷ್ಟು ಪ್ರಭಾವಿಗಳಿದ್ದಾರೆ. ಈಗ ನೋಡ್ರಿ, ನಾವು ಸಾಕ್ಷಿಗಳನ್ನ ಹೋಸ್ಟೆಲ್ ಮಾಡಬಾರ್ದಂತ ಕಂಡೀಷನ್ ಹಾಕಿರ್ತಾರೆ, ಅವ್ರ ಮೇಲೆ ಯಾವುದೇ ರೀತಿ ಒತ್ತಡ ತರಬಾರ್ದಂತ ಹಾಕಿರ್ತಾರೆ. ಇವನಿಗೆ ಸಾಕ್ಷಿ ಆದಾಗನ್ನು ನಾಶ ಮಾಡಬಾರದು ಅಂತ ಅವ್ನು ಕಟ್ಟಿರ್ತಾರೆ, ಯಾವುದೋ ದೇಶ ಬಿಟ್ಟು ಓಡಬಾರದು, ಆ ನಂತರ ಪೊಲೀಸ್ ಸ್ಟೇಷನ್ಗೆ ತಿಂಗಳಲ್ಲಿ ಒಂದ್ಸಲ ಹಾಜರಿ ಕೊಡಬೇಕು, ಇಂಥವೆಲ್ಲ ಕಂಡೀಷನ್ ಹಾಕಿ ಒಂದು 20 ಕಂಡೀಷನ್ ಹಾಕಿ ಬಿಡ್ತಾರೆ. ಬಟ್ ಅದನ್ನ ಮಾನಿಟರ್ ಮಾಡೋರು ಯಾರು, ಅವನು ಯಾರು ಮಾಡಿರೋದಿಲ್ಲ, ಎಲ್ಲರೂ ತಮ್ಮ ತಮ್ಮ ಇದರಲ್ಲಿ ಬಿಜಿ ಆಗ್ತಾರೆ. ಅಯ್ಯೋ ತಾನು ಕೇಸ್ನ ಬಿಜಿ ಆಗ್ತಾನೆ, ಇನ್ನೊಂದು ಯಾವುದೋ ಇನ್ಸಿಡೆಂಟ್ ಆಗ್ತದೆ, ಯಾವುದೋ ಹೈಟೆಕ್ ಕೇಸ್ ಬರ್ತದೆ, ಅದರಲ್ಲಿ ಬೀಜ ಆತಾನೆ, ನಾವು ಮರಿತೇವೆ ನೀವು ಮರಿತೀರಿ ಜನರು ಮರೆತು ಬಿಡ್ತಾರೆ, ಆ ಕಡೆ ಯಾರು ಲಕ್ಷ್ಯ ಕೊಡೋದು. ಅವಾಗ ಅವ್ರು ಏನಾಗ್ತದೆ, 2-3 ವರ್ಷ ಟೈಮ್ ಸಿಗೋದ್ರಿಂದ ಅವರು ಈ ಕೋರ್ಟ್ ಕಂಡೀಷನ್ನ ಮೀರಿ ಅವರು ಅದನ್ನ ಒತ್ತಡ ಹಾಕ್ತಾರೆ. ನಾವು ಡೈರೆಕ್ಟ್ ಆಗಿ ಹಾಕದೆ ಇದ್ರು ಬೇರೆಯವ್ರ ಮುಖಾಂತರ ಅವ್ರು ಯಾರು ಮಾತು ಕೇಳ್ತಾರೆ, ಯಾರು ಅವ್ರ ಹಿರಿಯರು ಯಾರು, ಅವ್ರು ಯಾವ ಅಥವಾ ಸ್ವಾಮಿಗಳು ಯಾರು ಯಾರು ಇದ್ರೆ, ಜಗದ್ಗುರುಗಳು ಯಾರು, ಅವ್ರ ಕಡೆಯಿಂದ ಹೇಳಿಸೋದು, ಅವ್ರಿಗೆ ಇಟ್ಟು ಇದು ಏನಪ್ಪ ಆಗಿದ್ದಾಗಿದೆ, ಸತ್ತವನು ಸತ್ತಾನೆ, ಸತ್ತವನು ವಾಪಸ್ ಬರ್ತಾನ, ಬರೋದಿಲ್ಲ, ನಿಮ್ಮ ಮಗನ ಹೊಟ್ಟೆನ ಬಗ್ಗೆ ನೋಡು, ಮಗನ ಬಗ್ಗೆ ವಿಚಾರ ಮಾಡಿ, ಅವ್ನ ಜೈಲಿ ಕಳಿಸೋದ್ರಿಂದ ನಿನಗೇನಾಗೋದಿದೆ ಅಂತೆಲ್ಲ ಹೇಳಿ ಅವ್ರಿಗೆ ಸಾಕಷ್ಟು ದುಡ್ಡಂತೂ ಇದೆ,
ಒಂದು ಕೋಟಿಗಟ್ಟಲೆ ದುಡ್ಡು ಕೊಡೋ ವ್ಯವಸ್ಥೆ ಮಾಡ್ತಾರೆ. ಸೊ ಹಿಂಗಾಗಿ ಹೋಸ್ಟೈಲ್ ಆಗುವಂತ ಚಾನ್ಸಸ್ ಬಹಳಷ್ಟು ಇದಾವೆ. ಈ ಎಲ್ಲ ಕಾರಣಗಳಿಂದ ನಾಳೆ ಕೇಸ್ ಬಿಡುಗಡೆ ಆದ್ರೂ ಆಶ್ಚರ್ಯ ಇಲ್ಲ. ನಾವು ಫೊರೆನ್ಸಿಕ್ ಮಾಡಿ ಸೈಂಟಿಫಿಕ್ ಆಗಿ ಮಾಡಿದ್ರೆ ಅಂತ ಹೇಳ್ತೇವೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದ್ರೆ ಅಂತ ಹೇಳ್ತೇವೆ. ನಮಗೆ ನೂರಾರು ಕೇಸು ಮರ್ಡರ್ ಮಾಡಿದ್ದು ಅನುಭವ, ಮರ್ಡರ್ ಮಾಡಿಸಿ ತನಿಖೆ ಮಾಡಿದ್ದು ಅನುಭವ ಇರ್ತದೆ. ಆದ್ರೆ ಡಾಕ್ಟರ್ಗಳು ಪೋಸ್ಟ್ ಮಾರ್ಟಮ್ ಮಾಡಿದ್ದು ಅಲ್ಲಿ ವಕೀಲರೆಲ್ಲ ನಡೆಸಿ ಬಿಡ್ತಾರೆ, ಡಾಕ್ಟರ್ದಲ್ಲಿ ಪ್ಯಾಪ್ಯಾಪ್ಯಾ ಮಾಡಿಬಿಡ್ತಾರೆ. ಎಷ್ಟೋ ಮಂದಿ ಡಾಕ್ಟರ್ ಹೊಸಬರು ಇರ್ತಾರೆ, ಅವ್ರಿಗೆ ಎಕ್ಸ್ಪರ್ಟ್ ಇರುವುದಿಲ್ಲ, ಅನುಭವ ಇರುವುದಿಲ್ಲ, ಕೋರ್ಟ್ನಲ್ಲಿ ಯಾವ ರೀತಿ ಸಾಕ್ಷಿ ಹೇಳ್ಬೇಕು ಅನ್ನೋದು ಪಾಪ ಗೊತ್ತಿರುವುದಿಲ್ಲ. ಆ ಜಡ್ಜ್ಗಳು ಕೋರ್ಟ್ನಲ್ಲಿ ಹೆದರ್ಸ್ಬಿಡ್ತಾರೆ. ನಾನೊಮ್ಮೆ ಹೊಸದಾಗಿ ಕೋರ್ಟಿಗೆ ಹೋದಾಗ ನಾನು ಸುಮ್ಮನೆ ಹಿಂಗೆ ಹಿಂಗೆ ನಿಂತೆ ಬೆಳಗಾವದಲ್ಲಿ, ಬೆಳಗಾವದಲ್ಲಿ ಸೆಷನ್ ಜಡ್ಜ್ ಅಲ್ಲಿ ನಾನು ಜಸ್ಟ್ ಐ ವಾಸ್ 21 years old, 21 ವರ್ಷ ನನಗೆ. ಏಯ್ ಹುಡುಗ, ನೀನು ಕಾಲೇಜಿಂದ ಸೀದಾ ಬಂದಿಯಾ ಇಲ್ಲಿಗೆ? ಇದೇನು ಕಾಲೇಜ್ ಅಂತ ತಿಳ್ಕೊಂಡಿದ್ಯಾ? ಇನ್ನು ಸಿನಿಮಾ ಹೀರೋನ ನೀನು, ನಟನೆ ನಿಂತ್ಕೋ, ಕಮ್ ಟು ಅಟೆನ್ಷನ್ ಅಂದ ಜಡ್ಜು. ಹಂಗ ಅಂದ್ಕೊಳ್ ನನಗೆ ಅದು ಏನು ಹೇಳ್ಬೇಕು ಅನ್ನೋದು ನಾನು ಮರ್ತ ಬಿಟ್ಟೆ ಕೋರ್ಟ್ನಾಗ. ಸೊ ಈ ತರ ಒಂಥರ ಬಿಗಿನಿಂಗ್ದಲ್ಲಿ ಅದು ನಾವು ಜಸ್ಟ್ ಕಾಲೇಜಿಂದ ನೌಕರಿ ಸೇರಿ ಅಲ್ಲಿ ಎವಿಡೆನ್ಸ್ಗೆ ಹೋಗಿದ್ದ. ಮೊದಲನೇ ಕೇಸ್ನಲ್ಲಿ ಹಿಂಗೆ ಹೆದರ್ಸಿ ಬಿಟ್ರೆ ಹಿಂಗೆ ಗಡಗ ಅದು ಏನು ತಲೆಯಲ್ಲಿ ಏನು ಹೇಳ್ಬೇಕಂತ ಯೋಚನೆ ಮಾಡಕ್ ಹೋಗಿರ್ತೀವಿ, ಅದು ಮರ್ತು ಬಿಡ್ತೇವೆ. ಆಮೇಲೆ ಫೈಲ್ ನೋಡ್ಕೊಂಡು ಹೇಳಕ್ ಅಲೋ ಮಾಡೋದಿಲ್ಲ, ತನಿಖೆ ಮಾಡಿ ಇಲ್ಲೇನು ಹೇಳೇನು ಅಂತಿದ್ರು ಜಡ್ಜ್. ಅವಾಗ ಇನ್ವೆಸ್ಟಿಗೇಷನ್ ವಿಸಿಟ್ ಮಾಡಿ ಇಲ್ಲ, ನೀ ಎವಿಡೆನ್ಸ್ ರೆಕಾರ್ಡ್ ಮಾಡ್ಕೊಂಡಿಲ್ಲ, ಪಂಚನ ಮಾಡಿಲ್ಲ, ಎಲ್ಲ ಹಂಗೆ ಹೇಳಿ ಬಯೋಟ್ ಹೇಳು ಅಂತನವರು. ಈಗ ಕೇಸ್ ಫೈಲ್ ನಾವು ನೋಡುವಂಗಿಲ್ಲ, ಅಲ್ಲಿ ಕೇಳ್ಕೋಬೇಕು ಯುವರ್ ಆನರ್ ಐ ಮೇ ಬಿ ಪರ್ಮಿಟೆಡ್ ಟು ಸೀ ದ ಕೇಸ್ ಫೈಲ್ ಅನ್ಬೇಕು. ಹಂಗ ನೋ ಯು ಟೆಲ್ ವಿತೌಟ್ ಸೀಯಿಂಗ್ ದ ಕೇಸ್ ಫೈಲ್ ಅನ್ನೋರು. ಹಂಗೆ ಜಡ್ಜ್ಗಳು ಇದ್ರು ಹಿಂದೆ ಭಯಂಕರ. ಅದಾಗ ನಾವು ಮರ್ತಾ ಹೋಗ್ಬಿಡ್ತಿದ್ವಿ. ಹಂಗೆ ವಕೀಲರು ಅಥವಾ ಡಿಫೆನ್ಸ್ ಲಾಯರು ಸ್ವಲ್ಪ ಜೋರು ಮಾಡಿದ್ರು ಡಾಕ್ಟರ್ಗೆ, ಅವ್ರು ನಡಗಿ ಬಿಡ್ತಾರೆ, ಅವ್ರಿಗೆ ಏನು ಹೇಳೋದೋ ಗೊತ್ತಿರೋದಿಲ್ಲ ಪಾಪ. ಹಿಂಗಾಗಿ ಫೊರೆನ್ಸಿಕ್ ಸೈನ್ಸು, ಫೊರೆನ್ಸಿಕ್ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕನ್ವಿಕ್ಷನ್. ವೆಲ್ ಸರ್, ಚರ್ಚೆಯಲ್ಲಿ ಭಾಗಿಯಾದಂಥ ಮಾಲಗತ್ತಿ ಸರ್, ಹಾಗೆಯೇ ಲೋಹಿತ್ ಸರ್, ನಿಮಗೂ ಕೂಡ ಧನ್ಯವಾದಗಳು, ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಮುಂದೆ ಏನಾಗಬಹುದು? ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಲಾಗಿದೆ. ಕಾನೂನು ಹೋರಾಟವನ್ನು ಆರೋಪಿಗಳು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಒಂದನ್ನು ಹೇಳ್ತೇನೆ, ಈ ಕೇಸ್ ಕನ್ವಿಕ್ಷನ್ ಆಗಬೇಕು. ಕನ್ವಿಕ್ಷನ್ ಆದರೆ ಸಮಾಜದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ. ಈ ನೋಡಪ್ಪ ದರ್ಶನ್ ಅಂತ ಮೇರು ನಟನಿಗೆ ಬಿಟ್ಟಿಲ್ಲ ಕಾನೂನು, ಯಾರು ಮಾಡಿದ್ರು ಅದಕ್ಕೆ ಹೊಣೆಗಾರರು ಆಗ್ತಾರೆ, ಅದಕ್ಕೆ ಅವನಿಗೆ ಬಿಟ್ಟಿಲ್ಲ, ಅದಕ್ಕೆ ಅಂತ ನಮ್ಮಂತರ ಗತಿ ಏನು ಅಂತ ತಿಳ್ಕೊಂಡು ಯಾರು ಈ ತರ ಗುನ್ನೆ ಮಾಡಬಾರದು ಅನ್ನೋಂತ ಮೆಸೇಜ್ ಅನ್ನ ಸ್ಪ್ರೆಡ್ ಆಗ್ತದೆ. ಅದಕ್ಕೆ ಆ ದೃಷ್ಟಿಯಲ್ಲಿ ಈ ಕೇಸ್ ಕನ್ವಿಕ್ಷನ್ ಆಗ್ಬೇಕಂತ ನನ್ನ ವಿಚಾರ. ವೆಲ್ ಸರ್, ವೆಲ್, ಸಾಕಷ್ಟು ಮಾಹಿತಿಯನ್ನ ಕೊಟ್ಟರು ತಜ್ಞರು ಕೂಡ. ಕಾದ್ ನೋಡೋಣ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ನಮ್ಮ ಚರ್ಚಾ ವಿಷಯ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.